ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಹಲೋ ನಮಸ್ತೆ ವೀಕ್ಷಕರೇ, ಕರೆಂಟ್ ಅಫೇರ್ಸ್ನಲ್ಲಿ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಟೋಲ್ಗೇಟ್ ಟ್ವಿಸ್ಟ್ ಅಂತಕ್ಕಂಥ ವಿಶೇಷವಾದಂಥ ಸಂಚಿಕೆ ಮೂಡಿಬರ್ತಾ ಇದೆ ನೇರ ಪ್ರಸಾರದಲ್ಲಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ನಾನು ಕಮಲ್ ನಯನ್. ಏನಿದು ಟೋಲ್ಗೇಟ್ ಟ್ವಿಸ್ಟ್ ಅಂತಕ್ಕಂಥ ಪುಟ್ಟ ಪ್ರಶ್ನೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುತ್ತೆ. ಖಂಡಿತವಾಗಲೂ ಇವತ್ತು ಕರಾವಳಿ ಭಾಗದಲ್ಲಿ ಏನು ನವಯುಗ ಅಂತಕ್ಕಂಥ ಕಂಪನಿ ಒಂದು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ರಸ್ತೆಯನ್ನು ವಿಶೇಷವಾಗಿ ಹೈವೇ ನ್ಯಾಷನಲ್ ಹೈವೇ ನಿರ್ಮಾಣವನ್ನು ಮಾಡಿದ್ದಾರೆ. ಈ ನ್ಯಾಷನಲ್ ಹೈವೇ ಕುಂದಾಪುರದಿಂದ ಪುತ್ತೂರು ಅಥವಾ ದಕ್ಷಿಣ ಕನ್ನಡದವರೆಗೂ ಕೂಡ ಒಂದಲ್ಲ ಒಂದು ರಾದ್ಧಾಂತಗಳನ್ನು ಸೃಷ್ಟಿ ಮಾಡ್ತಾನೆ ಬಂತು. ಅದನ್ನು ನಿವಾರಣೆ ಎಷ್ಟರ ಮಟ್ಟಿಗೆ ಮಾಡಿಕೊಳ್ತು ಅಂತಕ್ಕಂಥದ್ದು ಇದೀಗ ನಿಮ್ಮ ಮುಂದಿರತಕ್ಕಂಥ ಗೊಂದಲಗಳು ಮತ್ತು ಪ್ರಾಯೋಗಿಕವಾಗಿ ದಿನನಿತ್ಯ ನೋಡತಕ್ಕಂಥ ಸಮಸ್ಯೆಗಳು. ಈ ಸಮಸ್ಯೆಗಳ ಕುರಿತಂತೆ ಮೊನ್ನೆಯಷ್ಟೇ ಇತ್ತೀಚೆಗೆ ಅಂಡರ್ ಪಾಸ್ ಪಾಲಿಟಿಕ್ಸ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನೋಡಿದ್ರಿ. ಅಲ್ಲಿಯೂ ಕೂಡ ಈ ಒಂದು ರಸ್ತೆಯ ರಾಜಕಾರಣ ಯಾವ ರೀತಿಯಾಗಿ ಕೆಲಸ ಮಾಡಿತು ಅಂತಕ್ಕಂಥದ್ದು, ಈ ರಸ್ತೆ ಎಷ್ಟೊಂದು ಸಮಸ್ಯೆಗಳನ್ನು ಉದ್ಭವ ಆಗಿದೆ, ಈ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದರಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂಥ ಆ ಒಂದು ಗುತ್ತಿಗೆದಾರರಾಗಿರ್ಬೋದು ಅಥವಾ ಆ ಇಡೀ ರಸ್ತೆಯನ್ನು ನಿರ್ಮಾಣ ಮಾಡತಕ್ಕಂಥವ್ರು ಎಲ್ಲರೂ ಎಲ್ಲಿ ಸೋತಿದ್ದಾರೆ ಮತ್ತು ಯಾಕೆ ಜನರ ಸಮಸ್ಯೆಗಳನ್ನು ಕೇಳಿಸಿಕೊಳ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಮುಂದೆ ಮತ್ತು ನಿಮ್ಮ ಮುಂದೆ ಇರುವ ಪ್ರಶ್ನೆ. ಸೊ ಇವತ್ತು ನಾವು ಮಾತನಾಡ್ತಕ್ಕಂಥದ್ದು ಗುಂಡ್ಮಿ ಸಾಸ್ಥಾನದಲ್ಲಿ ಹೊಸದಾಗಿ ಇದೀಗ ಟೋಲ್ಗೇಟ್ ನಿರ್ಮಾಣ ಆಗಿದೆ. ಇದೇ ಡಿಸೆಂಬರ್ 1 ಟೋಲ್ಗೇಟ್ ತನ್ನ ಕಾರ್ಯಾರಂಭವನ್ನು ಮಾಡಲಿಕ್ಕೆ ಹೊರಟಿದೆ. ಆದರೆ ಈ ಟೋಲನ್ನು ಹಾಕಬೇಕಾದ್ರೆ ಅಲ್ಲಿಯ ಸ್ಥಳೀಯರಿಗೆ ಅವರು ಕೊಡಬೇಕಾದಂಥ ಒಂದಷ್ಟು ಏನು ವಿಶೇಷವಾದಂಥ ವಿನಾಯಿತಿ, ಮುಂದೆ ಮತ್ತೊಂದು ಮಗದೊಂದು ಸಾಕಷ್ಟು ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಅವರು ರೆಡಿ ಮಾಡಿಕೊಟ್ಟಿದ್ರು ಅಂತಕ್ಕಂಥದ್ದು ಪ್ರಮುಖವಾಗಿ ಅಲ್ಲಿ ಈ ಟೋಲ್ನಿಂದ ಈ ಟೋಲ್ಗೇಟ್ನಿಂದ ಈಗ ಉದ್ಭವ ಆಗಿರ್ತಕ್ಕಂಥ ಸಮಸ್ಯೆಗಳೇನು, ಆ ಜನತೆ ಅದರ ಬೇಡಿಕೆ ಏನಿಟ್ಟಿದ್ದಾರೆ, ಮತ್ತು ಈಗ ಅದು ಯಾವ ರೀತಿಯಾಗಿ ಸಮಸ್ಯೆಯಾಗಿ ಮುಂದುವರೆದಿದೆ, ಈ ಬಗ್ಗೆ ನಮ್ಮೊಟ್ಟಿಗೆ ವಿಶೇಷವಾಗಿ ಮಾಹಿತಿಯನ್ನು ನೀಡುವುದಕ್ಕೆ ಮತ್ತು ಇದು ಈ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡೋದಕ್ಕೆ ಇಬ್ಬರು ಗಣ್ಯರು ನಮ್ಮೊಟ್ಟಿಗಿದ್ದಾರೆ. ಪ್ರತಾಪ್ ಶೆಟ್ಟಿ ಅಂತಕ್ಕಂಥವರು ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿಯ ಅಧ್ಯಕ್ಷರು, ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ಇನ್ನು ವಿಠಲ್ ಪೂಜಾರಿಯವರು ರಾಷ್ಟ್ರೀಯ ಹೆದ್ದಾರಿ ಏನು ಜಾಗೃತಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಈ ಒಂದು ರಸ್ತೆಯ ಕುರಿತಂತೆ ಇಬ್ಬರು ಕೂಡ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಆ ಇಬ್ಬರನ್ನೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡಿಕೊಳ್ಳೋಣ. ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ, ನಮಸ್ತೆ. ಎಸ್ ಸರ್, ನಾನು ಮೊದಲಿಗೆ ಪ್ರತಾಪ್ ಶೆಟ್ಟರಿಗೆ ಕೇಳಬೇಕು, ಈ ಒಂದು ನ್ಯಾಷನಲ್ ಹೈವೇ ಏನು ಆರಂಭ ಆಯಿತು, ಇದು ಆರಂಭ ಆದ್ದರಿಂದ ಕುಂದಾಪುರದಿಂದ ಇಡೀ ಕರಾವಳಿಯುದ್ದಕ್ಕೂ ಏನು ಇದರ ಸಮಸ್ಯೆಗಳು, ಸರ್ವಿಸ್ ರಸ್ತೆ ಇನ್ನೊಂದು ಮುನ್ನೊಂದು ಎಲ್ಲವೂ ಕೂಡ ಇದು ಒಂದಾದ ಮೇಲೆ ಒಂದು ಹೀಗೆ ಇದರ ಪಟ್ಟಿ ಉದ್ದ ಆಗ್ತಾ ಹೋಯಿತು. ನಿಮ್ಮ ಭಾಗಕ್ಕೆ ವಿಶೇಷವಾಗಿ ಗುಂಡ್ಮಿ ಮತ್ತು ಸಾಸ್ತಾನ ಭಾಗದಲ್ಲಿ ಏನು ಇವತ್ತು ಟೋಲ್ಗೇಟ್ಗೆ ನಾವು ಬರೋಣ, ಅದಕ್ಕಿಂತ ಮೊದಲಿಗೂ ಅಲ್ಲಿಯ ಸ್ಥಳೀಯ ಯಾವ ರೀತಿಯಾಗಿ ಮೊದಲು ರಸ್ತೆ ಇತ್ತು, ಅದನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕಾಗಿತ್ತು, ಈ ನಿಟ್ಟಿನಲ್ಲಿ ಸಮಸ್ಯೆ ಉದ್ಭವವಾಗಿದ್ದು ಎಲ್ಲಿ? ಇಲ್ಲಿ ಏನಾಯ್ತು ಅಂತ ಹೇಳಿದರೆ, ರಸ್ತೆಯನ್ನು ಮಾಡುವ ಕೆಲಸವನ್ನು ಮಾಡ್ತಿರುವಾಗ ಅದಕ್ಕಿಂತ ಮೊದಲು ಏನು ವ್ಯವಸ್ಥೆಗಳಿತ್ತು, ಚರಂಡಿ ಇತ್ತು. ಚೇಲೆಕಲ್ಲಿನಿಂದ ಮಾಡಿರುವಂಥದ್ದು ಚರಂಡಿ ಮೊದಲು ಸಾಸ್ತಾನದ ಬೇಟೆಯಲ್ಲಿತ್ತು, ಬಸ್ ಸ್ಟ್ಯಾಂಡ್. ಅದಂತರ ಎಲ್ಲ ಕಡೆಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಿದ್ದು, ಏನು ಲೋಕಲ್ ಬಸ್ ಆಗಿರ್ಬೋದು, ಎಕ್ಸ್ಪ್ರೆಸ್ ಬಸ್ ಆಗಿರ್ಬೋದು, ಮಾವುಕಳದಲ್ಲಿ, ಪಾಂಡೇಶ್ವರದಲ್ಲಿ, ಹಾಗೆ ಎಲ್ಲ ಇದರಲ್ಲಿ ಬಸ್ ಸ್ಟ್ಯಾಂಡ್ಗಳಿದ್ದು. ಈಗ ಮುಖ್ಯ ಇರುವಂತದ್ದು ಸಾಸ್ತಾನ ಪೇಟೆಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಗುಣ್ಮೆಯಲ್ಲಿ ಮಾಡಿದ್ದಾರೆ, ಮಾವುಕಳದಲ್ಲಿ ಮುಖ್ಯ ಎಕ್ಸ್ಪ್ರೆಸ್ ಬಸ್ ಸ್ಟ್ಯಾಂಡ್ ಇತ್ತು, ಅಲ್ಲಿ ಮಾಡಲಿಲ್ಲ. ಪಾಂಡೇಶ್ವರ ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಇತ್ತು, ಆಚೆ ಟೋಲ್ನ ಹತ್ರ ಮತ್ತೊಂದು ಬಸ್ ಸ್ಟ್ಯಾಂಡ್ ಇತ್ತು, ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ಗಳನ್ನೇ ತೆಗೆದಿದ್ದಾರೆ. ಅದಕ್ಕೆ ವ್ಯವಸ್ಥೆಯಾಗಿ ಬೇರೆ ಬಸ್ ಸ್ಟ್ಯಾಂಡ್ಗಳ ಇದಿಲ್ಲ, ಅದು ಅಲ್ಲದೆ ಸರ್ವಿಸ್ ರೋಡ್ ಅಂತ ಮಾಡಬೇಕಾಗ್ತದೆ. ಎಲ್ಲಿ ನಮಗೆ ಸಿಟಿ ಏರಿಯಾದಲ್ಲಿ ತಿರುಗಾಡಲಿಕ್ಕೆ ಸರ್ವಿಸ್ ರೋಡ್ ಬೇಕಾಗ್ತದೆ, ಅದನ್ನ ಮಾಡಲಿಲ್ಲ. ಎಲ್ಲಿ ಸಾಲಿಗ್ರಾಮದಲ್ಲಿ ಇಲ್ಲ, ಸಾಸ್ತಾನದಲ್ಲಿ ಇಲ್ಲ, ಕೋಟದಲ್ಲಿ ಒಂದು ಮಾಡಿದ್ದಾರೆ, ಬ್ರಹ್ಮಾವರದಲ್ಲಿ ಮಾಡಿದ್ದಾರೆ. ಈಗ ಇಂಥ ಇದರಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಸಾರ್ವಜನಿಕರು ನಡೆದಾಡ್ಲಿಕ್ಕೆ ಸಹ ಕಷ್ಟ ಆಗುತ್ತದೆ. ಎಕ್ಸ್ಪ್ರೆಸ್ ಹೈವೇ ಇರುವಾಗ ರೋಡ್ ಕ್ರಾಸ್ ಮಾಡಲಿಕ್ಕೆ ಅಲ್ಲಿ ಸಹ ಇಲ್ಲ, ಸರಿಯಾದ ವ್ಯವಸ್ಥೆಗಳಿಲ್ಲ. ಸಾಸ್ತಾನ ಬಸ್ ಸ್ಟ್ಯಾಂಡ್ನಲ್ಲಿ ಕೋಡಿ ರಸ್ತೆ ಕನೆಕ್ಷನ್ ಮಾಡಲಿಕ್ಕೆ ಅಲ್ಲಿ ಡೈವರ್ಷನ್ ಮಾಡಿದ್ದಾರೆ, ಸೀದಾ ಡೈರೆಕ್ಟ್ ಕೋಡಿ ರಸ್ತೆಗೆ ಹೋಗುವ ಹಾಗೆ ಮಾಡಿದ್ದಾರೆ. ಅದನ್ನ ಏನಾಗ್ತದೆ ಅಂತ ಹೇಳಿದ್ರೆ, ವೆಹಿಕಲ್ಗಳು ಸೀದಾ ರೋಡಿಗೆ ಎಂಟರ್ ಆಗ್ತದೆ, ಆಕ್ಸಿಡೆಂಟ್ ಆಗ್ತದೆ.
ಖಂಡಿತ ಖಂಡಿತ ಅಂತ ಕೆಲವು ಸಮಸ್ಯೆಗಳು ತುಂಬಾ ಇದೆ. ನೀರಿನ ಚರಂಡಿ ಇದ್ದದನ್ನು ಒಂದೂ ಇಲ್ಲದೆ ಈಗ ಏನಾಗಿದೆ ಅಂದ್ರೆ ಎಲ್ಲ ಕಡೆಯಲ್ಲಿ ಬಸ್ ಸ್ಟ್ಯಾಂಡ್ ಹಿಡಿದ್ರೆ ರಸ್ತೆ ಬದಿಯಲ್ಲಿ ನೀರು ತುಂಬಿಕೊಂಡಿದೆ, ಎಲ್ಲಿಯೂ ಮಳೆಗಾಲದಲ್ಲಿ ನೀರು ಇಳಿದು ಹೋಗುದಿಲ್ಲ. ನಮ್ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮ್ಮಲ್ಲಿ ಹೊಯ್ಗಿ ಪ್ರದೇಶ ನಮ್ದು. ಒಂದು ಸಲ ಜೆ ಸಿ ಬಿ ಅಲ್ಲಿ ಇವರು ಹೊಂಡೆ ತೆಗೆದು ಹೋದ್ರೆ ಒಂದು ಮಳೆ ಬರುವಾಗ ಮತ್ತೆ ಪುನಃ ಅದು ಹೊಂಡೆ ತುಂಬುತ್ತದೆ, ಅದಕ್ಕೆ ಇದರಲ್ಲಿ ನಿಲ್ಲುವುದಿಲ್ಲ, ನಮ್ಮ ಈ ಆ ಮಣ್ಣಿನ ಇದರಲ್ಲಿ ನಿಲ್ಲುವುದಿಲ್ಲ. ಅದೆಲ್ಲ ಪ್ರಾಬ್ಲಮ್ಗಳಿದೆ, ಅದನ್ನ ತುಂಬಾ ಹಲವಾರು ಸಲ ಹೇಳಿದ್ದೇವೆ ಅವರಿಗೆ, ಅದನ್ನ ಮಾಡ್ಕೊಳ್ಳಿಕ್ಕೆ ಅವ್ರು ಮಾಡ್ಲಿಲ್ಲ, ಮನಸ್ಸಿಂದ ಮಾಡ್ಲಿಲ್ಲ. ಖಂಡಿತ. ಹಾಗೆ ವಿಠಲ್ ಪೂಜಾರಿ ಅವರಿಗೆ ಕೇಳ್ತಾ ಇದ್ದೀನಿ, ನೀವು ನೋಡಿದ ಹಾಗೆ ಈ ಸಮಸ್ಯೆಗಳನ್ನ ಇಲ್ಲಿವರೆಗೂ ಕೂಡ ಆ ಭಾಗದ ಜನ ಸಾಮಾನ್ಯರು ಆಗಿರ್ಬೋದು, ಆ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಮತ್ತೆ ಆ ಭಾಗದಲ್ಲಿ ಈ ಒಂದು ರಸ್ತೆಯ ವಿಚಾರದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಗುತ್ತಿಗೆದಾರರು ಇವರೆಲ್ಲರೂ ನೋಡ್ತಕ್ಕಂಥ ದೃಷ್ಟಿಕೋನವನ್ನು ನೀವು ಯಾವ ರೀತಿಯಾಗಿ ಗಮನಿಸಿದ್ದೀರಿ ಈ ಸಮಸ್ಯೆಯನ್ನು, ಒಟ್ಟಾರೆ ಸಮಸ್ಯೆಯನ್ನು ನೋಡಿ. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾರಂಭವಾದ ದಿನದಿಂದ ಇವತ್ತಿನವರೆಗೆ ಸಹ ಹೆದ್ದಾರಿಯನ್ನ ಮಾಡಬೇಕು, ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡಬೇಕು, ಅದು ಮೊದಲಿರುವಂತದ್ದು ಒಂದು ವೆಹಿಕಲ್ ಹೋಗ್ಲಿಕ್ಕೆ ಒಂದು ವೆಹಿಕಲ್ ಬರ್ಲಿಕ್ಕೆ. ಆದ್ರೆ ಈಗ ಮಾಡಿದ್ದಾರೆ ಎರಡು ವೆಹಿಕಲ್ ಆಚೆಯಿಂದ ಹೋಗ್ಲಿಕ್ಕೆ, ಎರಡು ವೆಹಿಕಲ್ ಬರ್ಲಿಕ್ಕೆ. ಅಷ್ಟನ್ನು ಮಾಡಿದ್ರೆ ಬಿಟ್ಟಿದ್ರೆ ಅಷ್ಟು ಮಾಡಿದ್ ಬಿಟ್ರೆ ಬೇರೆ ವಿಶೇಷವಾದ ಏನು ಮಾಡ್ಲಿಲ್ಲ. ಮಾಡ್ಲಿಲ್ಲ ಇವರಿಗೆ, ರಸ್ತೆ ಮಾಡುವವರಿಗೆ ಪ್ಲಾನಿಂಗೇ ಇಲ್ಲ, ಪ್ಲಾನಿಂಗ್ ಇಲ್ಲ. ಇವತ್ತು ಮಿಡ್ಲ್ ರಸ್ತೆಯಿಂದ 30 meter ಆ ಸೈಡ್, ಎರಡು ಸೈಡ್ 30 meter ಎಕ್ವೈರ್ ಮಾಡಿದ್ದಾರೆ. ಎಕ್ವೈರ್ ಮಾಡಿದ ಜಾಗವನ್ನ ಇವ್ರ ರಸ್ತೆಗೆ ಎಷ್ಟು ಬೇಕಾದ್ರೂ ಅಷ್ಟು ಮಾತ್ರ ತಕೊಂಡು, ಅಂದ್ರೆ ಎರಡು ವೆಹಿಕಲ್ ಹೋಗ್ಲಿಕ್ಕೆ, ಅವ್ರ ಟೋಲ್ ಕಲೆಕ್ಷನ್ ಮಾಡ್ಲಿಕ್ಕೆ, ಇಷ್ಟನ್ನ ಅವರು ಗುರಿಯಾಗಿ ಇಟ್ಕೊಂಡಿದ್ರು ಬಿಟ್ರೆ ಬೇರೆ ರಸ್ತೆ ಮಾಡಬೇಕು, ರಸ್ತೆ ಒಟ್ಟಿಗೆ ಇನ್ನೇನೇನು ಬರ್ತದೆ ಆ ಯಾವುದೇ ವಿಚಾರಗಳ ಬಗ್ಗೆ ಗಮನ ಹರಿಸಲೇ ಇಲ್ಲ. ಅವ್ರಿಗೆ ಬೇಕಾಗಿಯೂ ಇಲ್ಲ, ಅದನ್ನ ಮಾಡುವಂತ ಜವಾಬ್ದಾರಿ ಅವರಿಗಿಲ್ಲ. ಅವರಿಗೆ ಅರ್ಜೆಂಟ್ ಆಗಿ ಬೇಕಾಗಿರುವುದು ಆ ರಸ್ತೆಯನ್ನ 30 meter ಎಕ್ವೈರ್ ಮಾಡಿದ್ದಾರೆ, ಯಾರ್ದೋ ಮನೆ ಮಟ್ಟ ತೆಗೆದಿದ್ದಾರೆ, ಅದನ್ನ ಏನೋ ನಮ್ಮ ಕುಂದಾಪುರ ಭಾಷೆಯಲ್ಲಿ ಮಾತಾಡ್ಬೇಕಂದ್ರೆ ಮೂರಾಣೆ ಹಣ ಕೊಟ್ಟು ಖರೀದಿ ಮಾಡಿದ್ದು. ಸರ್ಕಾರ ರೇಟ್ ಅಂತ ಹೇಳಿದ್ರೆ ಇವತ್ತು ಹೈವೇಲಿ 3 lakh 2 lakh ಉಂಟು, 35,000 rupees ಕಮಿಷನ್ ಕೊಟ್ಟು ತಗೊಂಡಿದ್ದಾರೆ. ತಗೊಂಡು ಟೋಲ್ ನತ್ರ ಎಲ್ಲ ಕೇಳಕ್ಕಿಲ್ಲ, ಅದೆಷ್ಟೆಷ್ಟು ಅವ್ರಿಗೆ ಬೇಕಾದಷ್ಟು ಜಾಗ ತಗೊಂಡಿದ್ದಾರೆ. ಅಷ್ಟು ಮಾಡಿ ಈಗ ಅವ್ರು ಮಾಡ್ತಿರೋದೇನು, ಹಣ ಕಲೆಕ್ಷನ್ ಮಾಡಿ ಟೋಲ್ ಗೇಟ್ ಹಾಕೊಂಡಿದ್ದಾರೆ. ಒಂದು ಪಡುಬಿದ್ರಲ್ಲಿ ಉಂಟು, ಒಂದು ಸಾಸ್ತಾನದಲ್ಲಿ ಉಂಟು, ಎರಡು ಟೋಲ್ ಗೇಟ್ ಮಾಡಿ ಹಣ ಕಲೆಕ್ಟ್ ಮಾಡುವ ಒಂದು ಉದ್ದೇಶ ಬಿಟ್ರೆ ಬೇರೆ ಯಾವುದೇ ಅವರು ಏನು ರಾಷ್ಟ್ರೀಯ ಹೆದ್ದಾರಿಯನ್ನ ಪ್ರಾರಂಭ ಮಾಡುವಾಗ ಏನು ಸರ್ಕಾರದೊಟ್ಟಿಗೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಆ ರೀತಿ ಯಾವುದೇ ಕೆಲಸವನ್ನು ಮಾಡ್ಲಿಲ್ಲ. ಅದನ್ನ ಕಣ್ತರಿಸುವಂತ ಕೆಲಸವನ್ನ ಮಾಡಬೇಕಾದವರು ಮಾಡ್ತಾ ಇಲ್ಲ. ಎಸ್ ಸರ್, ಖಂಡಿತ ಖಂಡಿತ ನಾನು ಅಲ್ಲಿಗೆ ಬರ್ತೇನೆ. ಪ್ರಮುಖವಾಗಿ ತಮಗೆ ಸರ್ ಮತ್ತೊಂದು ನಾನು ಪ್ರತಾಪ್ ಶೆಟ್ಟರ್ಗೆ ಕೇಳಬೇಕು. ಈಗ ನೀವು ಗಮನಿಸಿದಾಗ ರಸ್ತೆ ಆಗ್ತಾ ಬಂತು, ರಸ್ತೆ ಮೊದಲಿರುವಾಗ ಅಲ್ಲಿ ಚರಂಡಿ ಅಥವಾ ಅಲ್ಲಿಯ ಕೆಲವು ಯಾವುದೇ ತೊಂದರೆ ಆಗ್ತಕ್ಕಂಥ ಏನೆಲ್ಲ ವ್ಯವಸ್ಥೆ ಇತ್ತು, ಈಗ ಅದನ್ನು ಇವರು ಹೊಸದಾಗಿ ನಿರ್ಮಾಣ ಮಾಡುವಾಗ ಏನೆಲ್ಲ ಎಡವಟ್ಟು ಮಾಡಿದ್ದಾರೆ? ಮೊದಲು ಅದೇ ಒಂದು ಮುಖ್ಯವಾಗಿ ಚರಂಡಿ ಪ್ರಮುಖ ನಮ್ಮಲ್ಲಿ ಬೇಕಾದ ಚರಂಡಿ, ಯಾಕಂದ್ರೆ ಹೇಳಿದ್ರೆ ಸಣ್ಣ ಸಣ್ಣ ಇದರಲ್ಲಿ ನೀರು ಹೋಗುವಂಥದ್ದು ರಸ್ತೆಯಲ್ಲಿ ತುಂಬಿಕೊಂಡು ಹೋಗುವಂತದ್ದಲ್ಲ. ಕೆಲವು ಕಡೆಯಲ್ಲಿ ರಸ್ತೆಯನ್ನು ಏರಿಸಿದ್ದಾರೆ, ಆದ್ರೆ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದೆ, ನೀರು ತುಂಬಿಕೊಂಡಿದೆ. ಮುಖ್ಯವಾಗಿ ಒಂದು ಹೇಳ್ಬೇಕಂತಂದ್ರೆ ಟೋಲ್ನ ಭಾಗದಲ್ಲಿ ಒಂದು ಸಪೂರವಾದ ಓಣಿ ಉಂಟಲ್ಲಿ, ಓಣಿಯಲ್ಲಿ ಏನ್ ಮಾಡಿದಾರೆ ಅಂತ ಎಲ್ಲ ಬದಿ ಏರಿಸಿ ಇವರು ಟೋಲ್ ಅನ್ನ ಏರಿಸಿ ಇದ್ ಮಾಡಿದ್ರು. ಅಲ್ಲಿ ಒಂದು 5-6 meter ಅಷ್ಟು ಆಗ್ಲಕ್ಕೆ ಉದ್ದ ಆಗ್ಲಕ್ಕೆ ಹಾಗೆ ಹೊಂಡ ಬಿಟ್ಟು ಬಿಟ್ಟಿದ್ದಾರೆ. ಆ ನೀರೆಲ್ಲವೂ ಆ ಹೊಂಡದಲ್ಲಿ ಹೋಗಿ ಆ ಓಣಿಯಲ್ಲಿ ಪಾಸ್ ಆಗ್ತಾ ಇದೆ. ಈಗ ಏನಾಗಿದೆ ಅಂದ್ರೆ ಆ ಊರಿನವ್ರು ಎಷ್ಟು ಅಲ್ಲಿ ಏರಿಯಾದವ್ರು ಎಷ್ಟು ಇದು ಮಾಡಿದ್ರು, ಗಲಾಟೆ ಮಾಡಿದ್ರು ಬಂದು ಟೋಲ್ನಲ್ಲಿ, ಇವರು ಅದ್ರ ಬಗ್ಗೆ ಕಿವಿಯೇ ಕೊಡುದಿಲ್ಲ. ಕೊನೆಗೆ ಏರಿಯಾದವರೇ ಬಂದು ಮಣ್ಣಿನ ದಂಡೆ ಹಾಕಿದ್ದಾರೆ, ಅದಕ್ಕೆ ನೀರು ಅಲ್ಲಿ ಪಾಸ್ ಆಗ್ತಿದ್ದಾಗೆ ಅಲ್ಲಿ ಒಂದು ಕೆರೆಯಾಗಿ ನಿಲ್ಲಿಸಿ ಬಿಟ್ಟಿದ್ರು. ಅಲ್ಲಿ ಅವರು ಏನ ದಂಡೆಯನ್ನು ಹತ್ತಿ ಆಚೆ ಹಾರಿ ಹೋಗ್ಬೇಕು, ಅವ್ರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ನೀರು ತುಂಬಿಕೊಂಡಿದೆ ಅಲ್ಲಿ. ಅದನ್ನ ಸರಿ ಮಾಡಿ ಅಂತ ಹೇಳಿ ಎಷ್ಟು ಗಲಾಟೆ ಮಾಡಿದ್ರು ಯಾರು ಅದನ್ನ ಗಮನಕ್ಕೆ ತಗೊಳ್ಳಿಲ್ಲ. ನಾವು ಅದು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಆದಾಗ ಕೂಡ ಅದನ್ನ ಹೇಳಿದ್ದೇವೆ. ಆದ್ರೆ ಅದ್ರ ಬಗ್ಗೆ ಪ್ರಸ್ತಾಪ ಇವತ್ತು ಕೂಡ ಆ ದಂಡೆ ಹಾಗೆ ಉಂಟು, ಮಣ್ಣಿನ ದಂಡೆ ಹಾಕಿದ್ದು ಇನ್ನು ಕೂಡ ಸಮಸ್ಯೆ ಆಗ್ಲಿಲ್ಲ. ಎಸ್ ಸರ್, ಇಲ್ಲಿ ಒಂದು ವಿಠಲ್ ಪೂಜಾರಿ ಅವರಿಗೆ ನಾನು ಕೇಳ್ತೇನೆ ಮತ್ತೊಮ್ಮೆ. ಪ್ರಮುಖವಾಗಿ ಇಷ್ಟೊಂದು ಸಮಸ್ಯೆ ಆದರೂ ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥ ನೀವು ಆಗ ಒಂದು ಮಾತು ಹೇಳಿದ್ರಿ, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ. ಯಾಕೆ ಏನಾದರೂ ಇದರಲ್ಲಿ ಲಾಭ ಏನಾದರೂ ಆಗ್ತಾ ಇದೆ, ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ನೋಡಿ, ಈ 30 meter ಎಕ್ವೈರ್ ವಿಷಯನ ಅವಾಗ ಅರ್ಧ ಮಾಡಿಬಿಟ್ಟೆ ನಾನು. ಹೇಳಿ, 30 meter ಜಾಗವನ್ನು ಎಕ್ವೈರ್ ಮಾಡಿದಾಗ 30 meter, ನಾನು ಆಗ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಆಗಿದ್ದೆ ಐರೋಳಿ ಗ್ರಾಮ ಪಂಚಾಯತ್ನಲ್ಲಿ. 30 meter ನಂತರ 30-40 meter ಕನ್ವರ್ಷನ್ ಕೊಡಬಾರ್ದಂತ ಅವಾಗಿನ ಕುಂದಾಪುರ ಎಸಿ ಸದಾಶಿವಪ್ರಭುಗಳು ಅಂತ ಇದ್ರು, ಅವ್ರು ಆದೇಶ ಮಾಡಿದ್ರು ಉಡುಪಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಕುಂದಾಪುರದಿಂದ ಪಡುಬಿದ್ದೆ ತನಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂತ
ಮೂವತ್ತರಿಂದ 40 ಮೀಟರ್ ಜಾಗವನ್ನ ಯಾರು ಪಂಚಾಯತ್ ಯಾವುದು ಕನ್ವರ್ಷನ್ ಕೊಡಬಾರ್ದು ಮತ್ತೆ ಬಿಲ್ಡಿಂಗ್ ಲೈಸೆನ್ಸ್ ಕೊಡಬಾರ್ದು ಅಂತ. ಅದು ಯಾಕೆ ಅಂತ ಅವಾಗಿನ ಜಿಲ್ಲಾಧಿಕಾರಿಗಳ ಕೇಳಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು 0 ಮೀಟರ್ ಇಂದ 30 ಮೀಟರ್ ನಾವು ಎಕ್ವೈರ್ ಮಾಡಿದ್ದೇವೆ, ಅದನ್ನ ಹತ್ರ 10 ಮೀಟರ್ ಯಾಕೆ ನಾವು ಕನ್ವರ್ಷನ್ ಕೊಡುದಿಲ್ಲ ಕೇಳಿದ್ರೆ, ಅದಕ್ಕೆ ರಾಷ್ಟ್ರೀಯ ದಾರಿ ವೇಗವಾದ ವೆಹಿಕಲ್ ಬರ್ತದೆ, ಅಪಘಾತ ಆಗುವಂತ ಸಂಭವ ಇರ್ತದೆ ಅನ್ನುವಂತ ಒಂದು ಕಾರಣ ಕೊಟ್ಟರು. ಒಪ್ಕೊಳ್ತೇವೆ ನಾವು, ಒಪ್ಕೊಳ್ತೇವೆ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿರುವಂತ ಹತ್ರ ಇರುವಂತ ಬಿಲ್ಡಿಂಗ್ ಇದ್ರೆ ಏನು ಸಮಸ್ಯೆ ಆಗ್ತದೆ ಅಂತ. ಆದ್ರೆ ಇವತ್ತು ಸಹ ಅವ್ರು ಎರಡು ರೋಡ್ ಮಾಡಿದ್ಬಿಟ್ರೆ ಆ ಎರಡು ರೋಡ್ಗೆ ಎಷ್ಟು ಜಾಗ ಬೇಕಾಗ್ತದೆ? ಸಾಧಾರಣ ಹತ್ರ 30-35 ಫೀಟ್ ರೋಡ್ ಜಾಗ, ಫೀಟ್ ಮೀಟರ್ ಅಲ್ಲ, ಫೀಟ್ ಅನ್ನ ಎಕ್ವೈರ್ ಮಾಡಿದ್ರೆ ಎರಡು ಸೈಡ್ ಅಷ್ಟು ಬಿಟ್ರೆ ಮತ್ತೆ ಪೂರ್ತಿ ಜಾಗ ಹೊಂಡ ಉಂಟು, ಬಿಲ್ಡಿಂಗ್ ಉಂಟು, ಎಲ್ಲ ಹಾಗೆ ಉಂಟು. ಯಾವುದೇ ತರದ ಕೆಲಸವನ್ನು ಮಾಡ್ಲಿಲ್ಲ. ಒಂದಿಷ್ಟು ಸಾವಿರಾರು ಮರಗಳನ್ನು ಕಡಿದ್ರು, ಒಂದು ಮರ ನಡ್ಲಿಲ್ಲ, ಯಾವ್ದನ್ನು ಮಾಡ್ಲಿಲ್ಲ ಅವ್ರು. ಇದರಲ್ಲಿ ನೀವು ಕೇಳಿದ ಕ್ವಶನ್ ಏನಂದ್ರೆ ಇಚ್ಛಾಶಕ್ತಿ ಇಲ್ವಾ, ಯಾರು ಮಾಡ್ತಾ ಇಲ್ವಾ ಕೇಳಿದ್ರಿ. ಅದನ್ನ ನಾವು ಇಲ್ಲಿ ಮೀಡಿಯಾದಲ್ಲಿ ಕೂತ್ಕೊಂಡು ನಮ್ಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಕೇಳಿದ್ರೆ ನಮ್ಮ ಜವಾಬ್ದಾರಿ ಏನುಂಟು, ಈ ದೇಶದ ಪ್ರಜೆ ಆಗಿ ನಾವಿವತ್ತು ಹೋರಾಟ ಮಾಡ್ಲಿಕ್ಕೆ ಇಳಿದಿದ್ದೇವೆ. ನಮ್ಮ ರಸ್ತೆ ಆಗಿದೆ, ನಮ್ಗೆ ರಸ್ತೆ ಆಗಿದೆ, ರಸ್ತೆ ಒಟ್ಟಿಗೆ ಬೇಕಾದ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡ್ಬೇಕಾದ ಜವಾಬ್ದಾರಿ ಯಾರ್ದುಂಟು? ಜವಾಬ್ದಾರಿ ಯಾರು ಉಂಟದ ಅವ್ರಿಗೆ ಇದ್ದವ್ರು ತಿಳ್ಕೊಳ್ಬೇಕು. ನಾವ್ ಇಂಥವ್ರು ಇದ್ದ ಅಂತ ನಾವ್ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಒಬ್ಬನನ್ನ ಚುನಾವಣೆಯಲ್ಲಿ ಆರಿಸುದು ಅವನಿಗೆ ಅಧಿಕಾರ ಕೊಡ್ಲಿಕ್ಕಲ್ಲ, ಜವಾಬ್ದಾರಿ ಕೊಡೋದು. ಅವ್ನ ಕೆಲಸ ಮಾಡ್ಲಿ ಅಂತ ಜವಾಬ್ದಾರಿ ಕೊಡೋದು. ಅದನ್ನ ಒಪ್ಕೊಳ್ಳೋದಾದ್ರೆ ಅವ್ರು ಮಾಡಿಕೊಡ್ಬೇಕು ಜನರಿಗೆ. ನಾವ್ ಯಾರ ಬಗ್ಗೆಯೂ ಬ್ಲೇಮ್ ಮಾಡ್ಲಿಕ್ಕೆ ಕೂತ್ಕೊಂಡದಲ್ಲ, ನಮಗೆ ನಮ್ಮ ಸಮಸ್ಯೆಗಳು ಇತ್ಯರ್ಥ ಆಗ್ಬೇಕು. ಅದರೊಟ್ಟಿಗೆ ನಮ್ಮ ವಿಶೇಷವಾಗಿ ಈ ರಸ್ತೆ ಈ ಉಡುಪಿ ಭಾಗದ K20 ಗಾಡಿಗೆ ಸಂಬಂಧಪಟ್ಟಂಗೆ ಟೋಲ್ ವಿನಾಯಿತಿ ಬೇಕು ಅನ್ನೋ ಕಾರಣಕ್ಕೆ ನಾವು ಹೋರಾಟಕ್ಕೆ ಇಳಿದಿದ್ದು. ಮತ್ತೆ ಯಾರ ಬಗ್ಗೆ ಬ್ಲೇಮ್ ಮಾಡ್ಬೇಕಂತಿಲ್ಲ, ಅವ್ರವ್ರ ಜವಾಬ್ದಾರಿಯನ್ನು ಅರ್ತ್ಕೊಂಡು ಅವ್ರು ಕೆಲಸ ಮಾಡಿ ಸಹಕರಿಸಿ ಜನರಿಗೆ ನೆಮ್ಮದಿ ಜೀವನ ನಡೆಸಲಿಕ್ಕೆ ಸಹಕರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಖಂಡಿತ ಸರ್. ಸಾಧಾರಣ ಈಗ ನಿಮಗೆ ಮಾಹಿತಿ ಹೇಗೆ ಸಿಕ್ತು ಈ ಟೋಲ್ ಇಲ್ಲಿ ಆಗ್ತದೆ, ಟೋಲ್ ಗೇಟ್ ಮಾಡ್ತಾ ಇದ್ದಾರೆ, December 1 ಆರಂಭ ಆಗ್ತದೆ ಅಂತ ಯಾವ ರೀತಿಯಾಗಿ ನೀವು ಮಾಹಿತಿ ಸಿಕ್ತು ನಿಮಗೆ? ನಮಗೆ ಅಧಿಕೃತವಾದ ಮಾಹಿತಿ ಏನಲ್ಲ, ನಮಗೆ ಅಲ್ಲೇ ಸ್ಥಳೀಯರೇ ಹಾಗೆ ಹೇಳಿಯೇ ನಮ್ಗೆ ಗೊತ್ತಾಗಿದ್ದು. ಈ ಒಂದರಿಂದ ಕಲೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಸ್ವಲ್ಪ ಸುದ್ದಿ ಇತ್ತು. ನಾವು ಈ ಹಿಂದೆ ಸುಮಾರು ಒಂದು ಮೂರು ತಿಂಗಳ ಹಿಂದೆ ಒಂದು ಸಮಾನ ಮನಸ್ಕರಲ್ಲ ಒಟ್ಟಾಗಿ ನಮ್ಮಲ್ಲಿ ಟೋಲ್ ಆಗ್ತಾ ಉಂಟು, ಟೋಲ್ ಆಗ್ತಾ ನಮ್ಮ ನಮ್ಮ ಕಣ್ಣ ತೋರ್ತೇವಲ್ಲ, ನಾವು ಸ್ಥಳೀಯರಲ್ವಾ, ಇದರಿಂದ ಮುಂದೊಂದು ದಿವಸ ಸಮಸ್ಯೆ ಆಗ್ತದೆ. ನಾವು ಯಾವಾಗಲೂ ಎಚ್ಚೆತ್ಕೊಳ್ಬೇಕಿತ್ತು, ಯಾವಾಗಲೂ ಅಂದ್ರೆ ಹೈವೇ ಅವರು ಬಿಲ್ಡಿಂಗ್ ಕಟ್ಟಲು ಮೊದಲೇ ಎಚ್ಚೆತ್ಕೊಳ್ಬೇಕಿತ್ತು. ಅದು ಬೇರೆ ಎಲ್ಲ ಆಗುವಂತ ಟೋಲ್ ಅನ್ನ ಇಲ್ಲಿ ತಂದು ಹಾಕಿದ್ದಾರೆ. ಏನೇ ಇರಲಿ, ಇವಾಗಲೂ ನಾವು ಎಚ್ಚೆತ್ಕೊಂಡು ಅದಕ್ಕೆ ಏನು ಪರಿಹಾರ ಬೇಕು, ಏನು ಸಮಸ್ಯೆ ಉಂಟು ಅದನ್ನ ಬಗೆಹರಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮೀಟಿಂಗ್ ನಡೆಸಿ ಅದಕ್ಕೊಂದು ಸಮಿತಿಯನ್ನ ಹುಟ್ಟುಹಾಕೊಂಡು ಪ್ರತಾಪ್ ಶೆಟ್ಟರನ್ನ ಅಧ್ಯಕ್ಷರಾಗಿ ಮಾಡಿ ಅವರ ನೇತೃತ್ವದಲ್ಲಿ ಅವರು ಸಮಾಜದಲ್ಲಿ ಈ ಸಾಮಾಜಿಕವಾಗಿ ಬೇಕಾದ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ಇರುವವರು, ಆ ಕಾರಣಕ್ಕೆ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕು, ಆ ಮುಖೇನ ಜನರಿಗೊಂದು ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಗೇನು ವೈಯಕ್ತಿಕವಾದ ನಾವೇನು ಬೆಳೆ ಬೆಳೆಸ್ಕೊಳ್ಳೋ ಅವಶ್ಯಕತೆ ನಮ್ಗೇನಿಲ್ಲ. ಯಾರಿಗೂ ಇದ್ರಲ್ಲಿ ರಾಜಕಾರಣದ ಬೆರೆಸ್ಬೇಕು ಅಥವಾ ಮತ್ತೊಂದು ಯಾವುದೂ ಇಲ್ಲ ಇದರಲ್ಲಿ. ಕ್ಲಿಯರ್? ನಮ್ಗೆ ಮೂಲಭೂತ ಸೌಕರ್ಯವನ್ನ ಆ ವಹಿಸ್ಕೊಂಡಂತ ಕಂಪನಿ ಮಾಡಿಕೊಡ್ಬೇಕು. ಅದರೊಟ್ಟಿಗೆ ನಮ್ಗೆ ಆ ಟೋಲ್ ಅನ್ನ ಮಾಡುವಾಗ ಅಲ್ಲಿ ಸ್ಥಳೀಯರಿಗೆ ದಿನ ಬದುಕುವವರಿಗೆ ಸಮಸ್ಯೆಗಳ ಸ್ವಾಭಾವಿಕವಾಗ್ತದೆ, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಏನು ವಿನಾಯಿತಿ ಉಂಟು ಅದನ್ನ ನೀಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಮಿತಿಯನ್ನು ಹುಟ್ಟಾಕೊಂಡು ಹೋರಾಟಕ್ಕೆ ಇಳಿದೇವೆ ಅಷ್ಟೆ. ಖಂಡಿತ. ಹಾಗೆ ಪ್ರತಾಪ್ ಶೆಟ್ಟರ್ಗೆ ನಾನು ಮತ್ತೊಮ್ಮೆ ಕೇಳ್ತೇನೆ ಸರ್, ಈಗ ಪ್ರಮುಖವಾಗಿ ಇದುವರೆಗೂ ನೀವೇನಾದರೂ ಈ ಭಾಗದಲ್ಲಿ ಇರತಕ್ಕಂಥ ಅದು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಆ ಟೋಲ್ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟವ್ರ ಜೊತೆಗೆ ಏನಾದರೂ ಒಂದು ಮೀಟಿಂಗು ಅಥವಾ ಮಾತುಕತೆ ಏನಾದರೂ ಆಗಿದೆಯಾ? ನಾವು ಹಲವಾರು ಜನರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ವಿಜಯ್ ಕುಮಾರ್ ಅವರು, ಅದಕ್ಕಿಂತ ಮೊದಲು ನಮ್ಮ KS ಹೆಗ್ಡೆ ಅಂತ ಇದ್ರು, ಇಂಜಿನಿಯರ್ ಇದ್ರು. ಈಗ ಅವ್ರ ಬದಲಿಗೆ ಇಂಜಿನಿಯರ್ ಬರಲಿಲ್ಲ, ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಅವರು ನಮ್ಗೆ ಸುಮಾರು ಇದರಲ್ಲಿ ಎಲ್ಲ ಸ್ಪಂದನೆ ಕೊಟ್ಟಿದ್ದಾರೆ, ಎಲ್ಲ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ರು. ಆವಾಗ ನಾವು 3 ತಿಂಗಳ ಹಿಂದೆ ಮಾಡಿದ ಕೊನೆ ಈಗ ಏನಾಯ್ತು, ವಿಜಯ್ ಕುಮಾರ್ ಹತ್ರ ಎಲ್ರಿಗೂ ನಾವು ಮನವಿ ಮಾಡಿದ್ದೇವೆ, ಮಿನಿಸ್ಟ್ರಿಗೆ ಮಾಡಿದ್ದೇವೆ, ಪ್ರಮೋದ್ ಮಧ್ವರಾಜ್ರಿಗೆ ಮಾಡಿದ್ದೇವೆ, MP ಅವರಿಗೆ ಮಾಡಿದ್ದೇವೆ, ಎಲ್ಲ ಶಾಸಕರಿಗೆ, MLC ಅವರಿಗೆ, ಎಲ್ರಿಗೂ ಮನವಿಯನ್ನು ಮಾಡಿ ಅವ್ರನ್ನೆಲ್ಲ ಮೀಟ್ ಆಗಿದ್ದೇವೆ, ಮಾತಾಡಿದ್ದೇವೆ, ಎಲ್ಲ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ರೆ. ಈ ಎಲ್ಲ ಮನವಿಯನ್ನು ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ನೇರವಾಗಿ ಹೋಗಿದ್ದೇವೆ ಕೊಟ್ಟಿದ್ದೇವೆ. ಕೊನೆಗೆ ನಮ್ಮ ಪ್ರಮೋದ್ ಮಧ್ವರಾಜ್ರ ಇದರಲ್ಲಿ ಒಂದು ಸಭೆಯನ್ನು ಕರೆದ್ರು. ಪ್ರಾಜೆಕ್ಟ್ ಡೈರೆಕ್ಟರ್ ವಿಜಯ್ ಕುಮಾರ್ ಅವರು ಇದ್ರು, ಪ್ರಮೋದ್ ಮಧ್ವರಾಜ್ ಇದ್ರು, ಎಲ್ಲರನ್ನು ಕರೆದು, ನಮ್ಮನ್ನು ಮಾತ್ರ ಅಲ್ಲ ಹೆಜ್ಜೆ ಮಾಡಿ ನಮ್ಮ ಸುರತ್ಕಲ್ಲಿಂದ
ಈ ಅಪ್ ಟು ಕುಂದಾಪುರ ಕಾರವಾರದವ್ರನ್ನ ಸಹ ಕರೆದಿದ್ರು. ಎಲ್ಲ ಎಲ್ಲೆಲ್ಲಿ ಕಂಪ್ಲೇಂಟ್ ಉಂಟು, ನಮಗೆ ಅಂಬಾಗಿಲದ್ದು ಒಂದು ಕಂಪ್ಲೇಂಟ್ ಉಂಟು ಫ್ಲೈಓವರ್ ಬೇಕಂತ, ನಮ್ಮ ಕೋಟೆ ಮೂರ್ಕೈಯಲ್ಲೊಂದು ಉಂಟು ಫ್ಲೈಓವರ್ ಬೇಕಂತ, ಬಸರೂರ್ನಲ್ಲಿರೋದುಂಟು, ಹಾಗೆ ಹಲವಾರು ಸಮಸ್ಯೆಗಳು ಕೊಟ್ಟ ಕಂಪ್ಲೇಂಟ್ ಕೊಟ್ಟವ್ರದ್ದು ಸಹ ಅಲ್ಲಿ ಕರೆದಿದ್ರು. ಆಗ ಅಲ್ಲಿ ಮೀಟಿಂಗ್ ಮಾಡಿದಾಗ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇವೆ, ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ ಅಂತ ಹೇಳಿ ಮಾತುಗಳನ್ನು ಆಡಿದರು. ಅದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ, ಮತ್ತೆ ನಿಮ್ಮನ್ನು ಬಂದು ಮೀಟ್ ಆಗ್ತೇವೆ ಅಂತ ಹೇಳಿ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಸಹ ಹೇಳಿದರು. ನಮ್ಮ ಎಲ್ಲ ಫೋನ್ ನಂಬರ್ ಬರ್ಕೊಂಡ್ರು, ಮಾತಾಡಿದರು, ಎಲ್ಲ ಮಾಡಿದರು. ಓಕೆ. ಅದನಂತರ ಟೋಲಿಗೆ ಬಂದು ಅಲ್ಲಿ ನಾನು ಈ ನನಗೆ ಓಣಿಯ ನೀರಿನ ಅಲ್ಲಿ ಬಂದು ಹೇಳಿದ್ದೇನೆ, ಬರಲಿ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡ್ತೇವೆ ಅಂತ ಹೇಳಿ ಬಂದರು. ಅದ್ರ ಮೇಲೆ ಸುದ್ದಿ ಇಲ್ಲ. ಕೊನೆಗೆ ಒಂದು ವಾರ 15 ದಿವಸ ಬಿಟ್ಟು ಒಂದು ಫೋನ್ ಬಂತು ನಮಗೆ, ನವಯುಗ ಕನ್ಸ್ಟ್ರಕ್ಷನ್ ಕಂಪನಿ ಇದರಿಂದ ಪಡುಬಿದ್ರಿ ಕಚೇರಿಯಲ್ಲಿ ನಿಮ್ಮನ್ನು ಮೀಟಿಂಗ್ ಕರೀದೇವೆ, ನೀವು ಬೆಳಿಗ್ಗೆ 10 ಗಂಟೆಗೆ ಬರಬೇಕಂತ. ಅದೊಂದು 10 ಒಂದು ಅರ್ಧ ಗಂಟೆಯಲ್ಲಿ ಮತ್ತೊಮ್ಮೆ ಫೋನ್ ಮಾಡಿದ್ರು, ಇಲ್ಲ ಪ್ರಾಜೆಕ್ಟ್ ಡೈರೆಕ್ಟರು ಡೆಲ್ಲಿಯಲ್ಲಿ ಅರ್ಜೆಂಟ್ ಮೀಟಿಂಗ್ ಮಾಡಿದ್ದಾರಂತೆ, ಬರ್ಲಿಕ್ಕೆ ಆಗುದಿಲ್ಲ, ಅದನ್ನು ಮುಂದೆ ನಿಮಗೆ ನೆಕ್ಸ್ಟ್ ವಾರದಲ್ಲಿ ಕರಿತೇವೆ ಅಂತೇಳಿ. ಅದರಿಂದ ಇಷ್ಟವರೆಗೆ ಯಾವುದೇ ಸುದ್ದಿ ಇಲ್ಲ. ಈಗ ಏನಾಗಿದೆ ಅಂತ ಕೇಳಿದರೆ, ರಸ್ತೆಯ ಬದಿಯಲ್ಲೆಲ್ಲ ಅವ್ರದ್ದು ಮಿಷನ್ ಎಲ್ಲ ಓಡಾಡ್ತಾ ಉಂಟು, ಸರಿ ರೋಡ್ ಸೈಡಿಗೆ ಮಣ್ಣು ಹಾಕಿ ಇದಾಕಿ ಲೆವೆಲ್ ಮಾಡಿ ಅದನ್ನ ಗಟ್ಟಿ ಮಾಡ್ತಾ ಇದ್ದಾರೆ. ಇದೆಲ್ಲ ಚಟುವಟಿಕೆಗಳು ಫಾಸ್ಟ್ ಆದಾಗ ಎಂತ ನೋಡಿದರೆ, ಇದು ಡಿಸೆಂಬರ್ 1ಕ್ಕೆ ಟೋಲ್ ಓಪನ್ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಊಟದ ವ್ಯವಸ್ಥೆ ಕಾಫಿ ವ್ಯವಸ್ಥೆಗಳಿಗೆ ಕೂಡ ಅಲ್ಲಿ ಎಲ್ಲ ಮಾತಾಡಿದ್ದಾರೆ. ಹಾಗಾಗಿ ನಮಗೆ ಕನ್ಫರ್ಮ್ ಆಗಿದೆ, ಊಟದ ವ್ಯವಸ್ಥೆ ಕಾಫಿ ವ್ಯವಸ್ಥೆ ಆಗಿದೆ ಅಂತ. ಆದ್ರೆ ಇದು 100 ವರೆಗೆ ಸ್ಟಾರ್ಟ್ ಆಗ್ತದೆ ಅಂತ. ಎಸ್, ಹಾಗಾದ್ರೆ ಒಟ್ಟಾರೆಯಾಗಿ ಇದುವರೆಗೂ ನವಯುಗ ಕಂಪನಿ ಅಥವಾ ಏನು ಆ ಗುತ್ತಿಗೆದಾರಿದ್ದಾರೆ ಅದು ಮಾಡ್ತಕ್ಕಂಥ ಅವ್ರ ಜೊತೆಗೆ ನೇರ ಮಾತುಕತೆ ಇದುವರೆಗೂ ಆಗ್ಲಿಲ್ಲ. ಈ ಹಿಂದೆ ಕೂಡ ಆ ರೀತಿಯ ಪ್ರಯತ್ನಗಳು ಆಗ್ಲಿಲ್ಲ. ಪ್ರಾಜೆಕ್ಟ್ ಡೈರೆಕ್ಟ್ ಅಲ್ಲಿ ಲೋಕಲ್ ಇಂಜಿನಿಯರ್ನವ್ರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆದು, ಈ ಮಳೆಗಾಲ ಪ್ರಾಬ್ಲಮ್ ಆದಾಗ ಅವ್ರನ್ನ ಕಾಯಂ ಕರಿತಾ ಇದ್ದೇವೆ. ಅವ್ರನ್ನ ಕರೆದು ಇದು ಮಾಡಿದಾಗ ಫಸ್ಟಿಗೆ ಒಂದೆರಡು ಸಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಹೋದ ವರ್ಷ ಅಂತೂ ಈಚೆ ತಲೆ ಹಾಕ್ಲೇ ಇಲ್ಲ, ಯಾರು ಸಹ ಇರಲಿಲ್ಲ, ಅವರ ಟೀಮೇ ಇರಲಿಲ್ಲ ಮಳೆಗಾಲದಲ್ಲಿ. ಇಲ್ಲಿ ನೀರು ತುಂಬಿ ಹೋದ್ರು ಕೂಡ ಅವ್ರು ಯಾರು ಅದನ್ನ ಕೇರ್ ಮಾಡಲಿಲ್ಲ. ಮೊದಲಿನ ಫಸ್ಟ್ ಒಂದು ವರ್ಷದಲ್ಲಿ ಅವ್ರು ಮಾಡಿದ್ದಾರೆ, ಜೆ ಸಿ ಬಿ ತಂದು ಸ್ವಲ್ಪ ಕೆಲಸ ಮಾಡಿದ್ದಾರೆ, ಮತ್ತೆ ಅದ್ರದ್ದು ಇದರಲ್ಲಿ ಇಲ್ಲ. ಇನ್ನು ಟೋಲ್ ತಗೊಂಡು ಶುರು ಮಾಡಿದ ಮೇಲೆ ಇನ್ನು ನೀವು ಮುಳುಗಿ ಹೋದ್ರೆ ಸಹ ಅವ್ರು ಕೇಳುದಿಲ್ಲ, ಅವ್ರವ್ರು ಮಾತ್ರ ಅಷ್ಟೇ. ಎಸ್ ಸರ್, ಒಂದು ನೀವು ಗಮನಿಸಿದ ಹಾಗೆ ಜನಸಾಮಾನ್ಯರು ಅಲ್ಲಿ ಇದರ ಕುರಿತಂತೆ ಯಾವ ರೀತಿಯಾದಂಥ ಒಂದು ಈಗಾಗಲೇ ಒಂದು ಮನೋಭಾವನೆಯನ್ನು ಹೊಂದಿದ್ದಾರೆ, ಟೋಲ್ ಆಗಬೇಕಾ ಆಗಬಾರ್ದ ಅಥವಾ ಆದರೆ ಯಾವ ರೀತಿಯ ಆತಂಕ ಅಲ್ಲಿ ಮನೆ ಮಾಡಿದೆ ಈಗ ಸದ್ಯ? ಈಗ ಸದ್ಯಕ್ಕೆ ನಮ್ಮ ಉಡುಪಿ ಜಿಲ್ಲೆಯ ಮಟ್ಟಿಗೆ ಹೇಳಕ್ಕೆ ಹೋದರೆ, ಪ್ರತಿ ವಿಷಯದಲ್ಲೂ ಈ ಟೋಲ್ ವಿಷಯ ಅಂತಲ್ಲ, ಎಲ್ಲ ವಿಚಾರದಲ್ಲೂ ಸ್ವಲ್ಪ ಹೆಚ್ಚಿಗೆ ಮುತುವರ್ಜಿ ತಗೊಂಡು ಕೆಲಸ ಮಾಡುವಂತ ಜನರಲ್ಲ ನಾವು. ನಮಗೇನು ತೊಂದರೆ ಆಗದಿದ್ರೆ ಸರಿ, ಏನಾದ್ರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತೇವೆ ನಾವು. ಆದ್ರೆ ಈ ಟೋಲ್ ವಿಚಾರದಲ್ಲಿ ಇಷ್ಟು ತನಕೂ ಅಷ್ಟೇನು ವಾತಾವರಣ ಏನು ಬಿಸಿ ಇಲ್ಲ ಇತ್ತು. ಅವ್ರು ಅಷ್ಟೋರ್ ಮಾಡ್ತಾರೆ, ಏನೋ ಸರಿಯೋ ಸೊಪ್ಪು ಸಣ್ಣ ಪುಟ್ಟ ತಪ್ಪಾಗ್ತದೆ, ನಮಗಾಗಿ ಮಾಡ್ತಾರೆ, ಏನೋ ಹೊಂದಾಣಿಕೆ ಆಗಿ ಲೋಕಲ್ ಫ್ರೀ ಬಿಡ್ತಾರೆ ಅಂತ ಒಂದು ಆಲೋಚಿಸ್ತಾರೆ. ನಮಗೂ ಬೇಕಾದ ವ್ಯವಸ್ಥೆಗಳನ್ನು ಸಣ್ಣ ಪುಟ್ಟದಿದ್ರೆ ಮಾಡಿ ಕೊಡ್ತಾರಲ್ಲ ಅನ್ನುವಂಥ ಒಂದು ನಂಬಿಕೆ ಮೇಲೆ ಸ್ವಲ್ಪ ನಾವು ಸ್ವಲ್ಪ ಅವ್ರನ್ನ ಸ್ವಲ್ಪ ಸಡಿಲವಾಗಿ ತಗೊಂಡೋಗಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನೋಡ್ಲಿಕ್ಕೆ ಹೋದ್ರೆ ನಮಗೆ ಮನಸ್ಸಿಗೆ ಅನಿಸೋದು ಸ್ಟಾರ್ಟ್ ಆಯಿತು. ಇವ್ರು ಹಣದ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಇವರಲ್ಲಿ. ಜನರಿಗೆ ಸಹಕಾರ ಆಗಬೇಕು, ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡುವಂತ ರಸ್ತೆ ಏನು ಧರ್ಮಕ್ಕೆ ಮಾಡಿಕೊಡ್ತಿಲ್ಲ ಇವರೇನು, ಇವರೇನು ಧರ್ಮಕ್ಕೆ ಮಾಡಿಕೊಡ್ತಾರೆ ನಮಗೆ? ಟೋಲ್ ಕಲೆಕ್ಷನ್ ಮಾಡ್ತಾರೆ, ದಿವಸಕ್ಕೆ ಕೋಟಿಗಟ್ಟಲೆ ಹಣ ಬರ್ತದೆ, ಯಾರು ಧರ್ಮಕ್ಕೆ ಮಾಡಿಕೊಡ್ತಾ ಇಲ್ಲ. ಇವರಿಗೆ ಇಷ್ಟು ಹಣ ಕೊಡಬೇಕು. ಇದರಲ್ಲಿ ನಾವು ಮಾತಾಡ್ಲಿಕ್ಕೆ ಹೋದರೆ ಇದರಲ್ಲಿ ರಾಷ್ಟ್ರೀಯ ಹೆದ್ದಾರಿ 17 ಅಂತ ಉಂಟು, ಒಂದು ಟೈಮಲ್ಲಿ ಎನ್ SEVENTEEN ಅಂತ ಇತ್ತು. ತ್ರಿಶೂರಿಂದ ನನ್ನ ಪ್ರಕಾರ ಬೊಂಬೈವರೆಗೆ ಒಂದೇ ರೋಡ್ ಅನ್ಸಂತದ್ದು. ಅಂತ ಒಂದು ರೋಡ್ ಇತ್ತಿಲ್ಲಿ, ಆ ರೋಡನ್ನ ತೆಗೆದು ಇವತ್ತು ಮಾಡಿದ್ರು, ಒಳ್ಳೆ ರೋಡ್ ಮಾಡಿದ್ರು. ಆ ರೋಡಿಗೆ ಒಳ್ಳೆ ಕ್ವಾಲಿಟಿ ರೋಡಿಗೆ ಹಣ ಕಟ್ಟುವುದು ಸರಿ ಉಂಟು, ನಾವು ಅಲ್ಲ ತೆರಳುದಿಲ್ಲ. ಆದ್ರೆ ಹಣ ಕಟ್ಟುವಾಗ ಸಹ ನಮ್ಗೆ ಅದ್ರ ಹಿಂದೆ ಇರುವಂತ ರೋಡನ್ನ ನಮ್ಗೆ ಅಷ್ಟೇ ಸಾಕು, ಸಣ್ಣ ರೋಡಲ್ಲಿ ಓಡಾಡ್ತೀವಿ ಅನ್ನೋಂತ ಒಂದು ಸಣ್ಣ ಸಾಮಾನ್ಯ ಮನುಷ್ಯರು ಇದ್ದಾರಲ್ಲ, ಅವ್ರಿಗೆ ನ್ಯಾಯ ಕೊಡ್ಬೇಕಲ್ಲ. ಅದಕ್ಕೆ ನಾವು ಟೋಲ್ ಕೊಟ್ಟಿ ಹೋಗ್ತಿದ್ದವ ಇಲ್ಲಲ್ಲ. ಅದೇ ತರ ನೀವು ಎಲ್ಲಿಂದ ಎಲ್ಲಿವರೆಗೆ ಬೇಕಾದ್ರೆ ಡಬಲ್ ರೋಡ್ ಮಾಡಿ, NH ಮಾಡಿ, 6-way ಮಾಡಿ, ಏನ್ ಬೇಕಾದ್ರೂ ಮಾಡಿ, ಅಲ್ಲಿ ಸೈಡಿಗೆ ಯಾವುದು ನಮ್ಮ ಸರ್ವಿಸ್ ರೋಡ್ಗಳನ್ನ ಮಾಡಿದ್ರೆ ಜನರು ಈ ಮಟ್ಟಕ್ಕೆ ಅದನ್ನ ಕೇಳಿ ಬರ್ತಲ್ಲ ಇತ್ತು. ಜನರಿಗೆ ನಮ್ಮ ರಸ್ತೆಯನ್ನ ತೆಗೆದಿವರು, ಸ್ವಲ್ಪ ಒಳ್ಳೆ ಕ್ವಾಲಿಟಿ ರಸ್ತೆ ಮಾಡಿ ಒಂದೊಂದು ವೆಹಿಕಲ್ ಮೇಲೆ ಇಷ್ಟು ಹಣ ಲೂಟುವಂತ ಸ್ಥಿತಿಗೆ ಬಂದಾಗ ಮೊದಲು ಮಾತಾಡ್ಲಿಲ್ಲ, ಇವತ್ತು ಮಾತಾಡ್ತಾರೆ. ಇಷ್ಟೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸ್ಥಳೀಯರಾಗಿ ನಾವು ನಮ್ಮ ಮನೆಯಿಂದ ಟೋಲಿಗೆ 1 ಕಿಲೋಮೀಟರ್, ಅದಾದ ನಂತರ ಪೆಟ್ರೋಲ್ ಬಂಕ್, ನಾನು ಪೆಟ್ರೋಲ್ ಬಂಕಿಗೆ ಹೋಗ್ಬೇಕಾದ್ರೂ ಅವ್ರದ್ದು ಅಪ್ಪ 40 ರೂಪಾಯಿ 40 ರೂಪಾಯಿ 80 ರೂಪಾಯಿ ಟೋಲ್ ಕೊಟ್ಟು ಹೋಗ್ಬೇಕಾಗುತ್ತೆ. ಟೋಲ್ ಗೇಟ್ಗೆ ತಾಗಿರುವಂತದ್ದೇ ಪೆಟ್ರೋಲ್ ಬಂಕ್, 10 ಮೀಟರ್ ಇಲ್ಲ. ಓಕೆ,
ಟೋಲ್ ಗೇಟ್ನ ಒಳಗಿರುವಂತದ್ದೇ ಓಡಾಡಬೇಕಾಗುತ್ತೆ, ದಿವಸಕ್ಕೆ ಆ ಕಡೆ ಹೋಗ್ಬೇಕಾಗುತ್ತೆ. ಅಲ್ಲಿ ಅಲ್ಲಿ ಅದ್ರ ಆಚೆ ಇರುವವ್ರ ಮನೆ ಏನು, ಅವರು ಈಚೆ ಬರ್ಬೇಕಾದ್ರೆ ಪೇಟೆ ಇದೆ, ಈಚೆ ಇದ್ದವ್ರ ಸಾಲಿಗ್ರಾಮ ಅಲ್ಲೇ ಒಂದು 2 ಕಿಲೋಮೀಟರ್ ಒಳಗಿನ ಓಡಾಟವೇ ಜಾಸ್ತಿ ಇರುವಂತದ್ದು. ಒಬ್ಬ ನನ್ನ ಮನೆ ಆಚೆ ಇದ್ದು ಪೇಟೆಗೆ ಬಂದು ಹೋಗ್ಬೇಕಾದ್ರೆ ಅವ ದಿನಕ್ಕೆ 10 ಸಲ ತಿರುಗಬೇಕಾಗ್ತದೆ. ಖಂಡಿತ ಖಂಡಿತ ಅದ್ರೆ ಅದೇ ದೊಡ್ಡ ಸಮಸ್ಯೆ. ಎಸ್ ಸರ್, ಎಸ್ ಸರ್, ಹಾಗಾಗಿ ದೊಡ್ಡ ಸಮಸ್ಯೆ, ದೊಡ್ಡ ಸಮಸ್ಯೆ ಆಗಿದೆ. ಇದನ್ನ ಜನರು ಮೊದಲಿಗೆ ಸೀರಿಯಸ್ ಆಗಿ ತಗೊಂಡಿದ್ರು, ಈಗ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಎಲ್ಲಿಯೂ ಅಂತ ಹೇಳಿದ್ರೆ, ಇವತ್ ಸಂಜೆ ಮೀಟಿಂಗ್ ಮಾಡಿದಾಗ ಸಹ ಹೇಳಿದ್ರು, ಏನ್ ನೀವು ಮೀಟಿಂಗ್ ಸುಮ್ಮನೆ ನಾವು ಮಾಡಿದ ಪ್ರಯೋಜನ ಇಲ್ಲ, ಬೇಕಾದವ್ರನ್ನ ಕರಿಬೇಕಿತ್ತು. ಸ್ವಲ್ಪ ಅಂದ್ರೆ ಸ್ವಲ್ಪ ಆಕ್ರೋಶ ಭರಿತ ನುಡಿಗಳನ್ನ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವ್ ಯಾಕೆ ಕೊಡ್ಬೇಕು, ನಾವು ಈ ಹಿಂದೆ ಅನುಭವಿಸಿದ ರೋಡ್ ಉಂಟಲ್ಲ ಅದನ್ನ ಅವ್ರೇನ್ ಬಿಟ್ಟು ಬೇರೆ ಹೊಸ ರೋಡ್ ಮಾಡಿದ್ರು ಅವರು, ಇಲ್ಲ ಅದೇ ರೋಡ್ ಅನ್ನ ತಕೊಂಡೇ ಮಾಡಿದಲ್ವಾ, ಯಾಕೆ ಕೊಡ್ಬೇಕು ನಾವು. ಅದನ್ನ ಈ ಒಂದಿಷ್ಟು ಜನ ಕ್ವಶನ್ ಕೇಳಿದ್ರು. ಎಸ್ ಸರ್, ಈ ತರ ಅಂದ್ರೆ ಜನ ಬಹಳ ಅದನ್ನ ನೆಗ್ಲೆಕ್ಟ್ ಮಾಡ್ಲಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡ್ತಿದ್ದಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟವರು ಸರಿಯಾಗಿ ಸ್ಪಂದಿಸುತ್ತಿದ್ರೆ ಸ್ವಲ್ಪ ಬಿಡಾಯಿಸಬಹುದು ಅನ್ನೋದು ಅಭಿಪ್ರಾಯ. ಖಂಡಿತ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿಯೋಣ. ಎಸ್ ವೀಕ್ಷಕರೇ, ಇದುವರೆಗೂ ಕೂಡ ನೀವು ಏನು ಈ ಒಂದು ಗುಂಡ್ಮಿ ಸಾಸ್ಥಾನ ಭಾಗದಲ್ಲಿ, ಇದು ಗುಂಡ್ಮಿ ಸಾಸ್ಥಾನ ಅಂತಕ್ಕಂಥದ್ದು ಇಲ್ಲಿ ನಿದರ್ಶನ, ಈ ಥರದ ಸಾಕಷ್ಟು ಕರಾವಳಿಯಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಆದರೆ ನಾವು ಇದರ ಮೇಲೆ ಯಾಕೆ ಇವತ್ತು ಒಂದು ಏಕಾಗ್ರತೆಯನ್ನು ವಹಿಸ್ತಾ ಇದ್ದೀವಿ ಅಂದರೆ, ಇದು ಈಗ ಕಣ್ಮುಂದೆ ತಕ್ಷಣದ ಪ್ರತಿಕ್ರಿಯೆಯಲ್ಲಿ ಕಂಡು ಬರ್ತಾ ಇದೆ. ಹೀಗೆ ಸಾಕಷ್ಟು ಕೂಡ ಇದ್ದಾವೆ. ಇಲ್ಲಿ ಪ್ರಮುಖವಾದಂಥ ಬೇಡಿಕೆಗಳೇನಿದೆ ಈ ರಸ್ತೆಯನ್ನು ಸರಿಪಡಿಸಿಕೊಳ್ಬೇಕಾದ್ರೆ, ಮತ್ತು ಅದಕ್ಕೆ ಪರಿಹಾರೋಪಾಯಗಳನ್ನು ಯಾವ ರೀತಿಯಾಗಿ ಹುಡ್ಕೊಳ್ಬೋದು ಅನ್ನೋದನ್ನು ಮುಂದಿನ ವಿಭಾಗದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಬ್ರೇಕ್ ಆದಮೇಲೆ ಕರೆಂಟ್ ಅಫೇರ್ಸ್ನ ಟೋಲ್ ಗೇಟ್ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ಏನು ಗುಂಡ್ಮೆ ಸಾಸ್ಥಾನ ಭಾಗದಲ್ಲಿ ಟೋಲ್ ಗೇಟ್ ಆಗ್ತಾ ಇದೆ, ಆ ಭಾಗದ ಜನತೆಗೆ ಮತ್ತಷ್ಟು ಆತಂಕವನ್ನು ಉಂಟು ಮಾಡಿದೆ. ಆದರೆ ಇದು ಕರಾವಳಿಯಾದ್ಯಂತ ಈ ಹೈವೇ ಗದ್ದಲ ಹೀಗೆ ಮುಂದುವರಿಯುತ್ತಾ ಅಥವಾ ಇದಕ್ಕೇನಾದರೂ ಪರಿಹಾರವನ್ನು ಹುಡುಕುವಲ್ಲಿ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಈ ಭಾಗದ ಒಂದಷ್ಟು ಕಾಳಜಿ ಇರತಕ್ಕಂಥವರು ಪ್ರಯತ್ನ ಮಾಡ್ತಾರ ಅಂತಕ್ಕಂಥದ್ದು ಈಗ ಎಲ್ಲರ ಮುಂದಿರತಕ್ಕಂಥ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಈ ಪ್ರಶ್ನಾರ್ಥಕ ಚಿಹ್ನೆಯ ಬೆನ್ನಟ್ಟಿ ಜನಸಾಮಾನ್ಯರು ನಿತ್ಯವೂ ಕೂಡ ಕೆಲಸ ಕಾರ್ಯಗಳನ್ನು ಬಿಟ್ಟು ಮೀಟಿಂಗ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮೀಟಿಂಗ್ನಲ್ಲಿ ಕೂಡ ಏನು ಮಾತಾಡಿ ಏನು ಫಲ ಅಂತಕ್ಕಂಥ ಒಂದು ನಿರಾಶವಾದದ ಒಂದು ಹಂಬಲವನ್ನು ಹೊಂದುವಂಥ ಪರಿಸ್ಥಿತಿ ಬಂದಿದೆ. ಬನ್ನಿ ಈ ಬಗ್ಗೆ ಈ ಒಂದು ವಿಶೇಷವಾಗಿ ಟೋಲ್ ಗೇಟ್ನ ಕುರಿತಂತೆ ಏನೆಲ್ಲ ಪರಿಹಾರ ಉಪಾಯಗಳನ್ನು ಏನೆಲ್ಲ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಈಗ ಹೋರಾಟ ಮಾಡೋದಕ್ಕೆ ಈ ಭಾಗದ ಜನತೆ ಸಿದ್ಧವಾಗ್ತಾ ಇದ್ದಾರೆ, ಆ ಬಗ್ಗೆ ವಿಶೇಷವಾಗಿ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ. ನಮ್ಮೊಟ್ಟಿಗೆ ಗಣ್ಯರು ಮುಂದುವರಿತಾ ಇದ್ದಾರೆ. ಇಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಸರ್, ಪ್ರಮುಖವಾಗಿ ಇದಿಷ್ಟು ಏನು ಸಮಸ್ಯೆ ಹೇಳಿದಿರಿ ಈ ಭಾಗದಲ್ಲಿ ಸಾಸ್ಥಾನದಲ್ಲಿ ಒಂದು ಈ ಟೋಲ್ ಗೇಟ್ ದಿಢೀರನ್ನು ಈಗ ನಿರ್ಮಾಣ ಆಗ್ತಾ ಇದೆ, ಆ ಭಾಗದ ಜನತೆಗೆ ಆತಂಕ ಗೊಂದಲ ಒಂದು ಕಡೆ ಸಮಸ್ಯೆ ಇದೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕಾದ್ರೆ ನಿಮಗೆ ಇಲ್ಲಿ ಪ್ರಮುಖವಾಗಿ ನಮಗೆ ಈ ತಕ್ಷಣಕ್ಕೆ ಇದಾಗಬೇಕು ಅಂತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಏನೆಲ್ಲ ಬೇಡಿಕೆಗಳನ್ನು ನೀವು ಮುಂದಿಡ್ತಾ ಇದ್ದೀರಿ ತಕ್ಷಣಕ್ಕೆ? ನಮಗೆ ಸರ್ವಿಸ್ ರೋಡ್ ಬೇಕು. ಓಕೆ, ಈಗ ನಾನು ಹೇಳಿದಾಗೆ ನಮ್ಮ ಪರಿಸರ ಭಾಗದಲ್ಲಿ 50 ಮೀಟರ್ಗೆ ಒಂದೊಂದು ಸರ್ವಿಸ್ ಒಂದು ಅಡ್ಡ ರೋಡ್ಗಳು ಬಂದು NH ಗೆ ಜಾಯಿನ್ ಆಗ್ತದೆ. ಓಕೆ, ಒಂದು ರೋಡಿನ ಇನ್ನೊಂದು ರೋಡಿಗೆ ನಾವು ಹೋಗ್ಬೇಕಂತಿದ್ರೆ 50 ಮೀಟರ್ ರೋಡಿನಲ್ಲಿ ನಾವು ಆಚೆ ಪಾಸ್ ಆಗ್ಬೇಕಿದ್ರೆ ನಾವು 3 ಕಿಲೋಮೀಟರ್ ಸುತ್ತಾಕಿ ಬಂದು ಆ 50 ನೆಕ್ಸ್ಟ್ ಇರುವ ರೋಡ್ ಅನ್ನ ಪಾಸ್ ಆಗ್ಬೇಕಾಗ್ತದೆ. ಎಸ್ ಸರ್, ಒಂದು ರಾಜೇಶ್ ಕಾವೇರಿ ಅವರು ಲೈನ್ ಅಲ್ಲಿ ಇದ್ದಾರೆ, ನಾವು ಮುಂದುವರಿಸೋಣ. ಹಲೋ, ಹಲೋ ಸರ್, ನಮಸ್ತೆ. ಸ್ಪಂದನ ವಾಹಿನಿ ನೇರ ಪ್ರಸಾರದಲ್ಲಿ ತಾವು ಮಾತನಾಡ್ತಾ ಇದ್ದೀರಿ. ಇವತ್ತು ಏನು ಆ ಭಾಗದಲ್ಲಿ ಸಾಸ್ಥಾನ ಟೋಲ್ ಗೇಟ್ನ ಸಮಸ್ಯೆ ಕುರಿತಂತೆ ಒಂದು ಸಭೆ ನಡೆದಿದೆ, ಮುಂದೆ ಆ ಟೋಲ್ ಗೇಟ್ನ ಕುರಿತ ವಿನಾಯಿತಿ ಆಗಿರ್ಬೋದು, ಅಲ್ಲಿ ತಮ್ಮ ಬೇಡಿಕೆಗಳೇನಿದೆ ಅದಕ್ಕೆ ಯಾವ ರೀತಿಯಾಗಿ ತಮ್ಮ ಸ್ಪಂದನೆ ಇದೆ? ಬೇಡಿಕೆ ಅಂತ ಹೇಳಿದ್ರೆ, ಈಗ ಭಾಗದಲ್ಲಿ ಹೈವೇ ಮಾಡುವ ಸಂದರ್ಭದಲ್ಲಿ ನವಾಯುಕ್ತರು ಎಲ್ಲ ಭರವಸೆ ಕೊಟ್ಟಿದ್ರು. ಓಕೆ, ಇವತ್ತು ಯಾವ ಭರವಸೆ ಈಡೇರಿಸುತ್ತೆ?
ಅಲ್ಲ, ಎಲ್ಲಾ ಭರವಸೆಗಳು ಅಂದ್ರೆ ತಮಗೆ ಸ್ಪಷ್ಟ ಇರತಕ್ಕಂತ ಯಾವೆಲ್ಲ ಭರವಸೆಗಳನ್ನ ಅವರು ನೀಡಿದ್ದಾರೆ ಅಂತ ತಾವು ಗಮನಿಸ್ತೀರಿ? ನೀಡಿದ್ರೆ ತುಂಬಾ ಭರವಸೆ ಇದೆ. ನಾನು ಹೇಳಿಕ್ ಹೋದ್ರೆ ಗಂಟೆ ಗಟ್ಟಲೆ ಬೇಕಾದ್ರೆ ನಿಮ್ ಟೈಮ್ ಸಾಕಾಗೋದಿಲ್ಲ, ಅಷ್ಟೊಂದು ಭರವಸೆ ಕೊಟ್ಟಿದ್ರು ಅವರು. ಈಗ ಆ ಭರವಸೆ ಅಂದ್ರೆ ಸರ್ವಿಸ್ ರೋಡ್ ಹಾಕುವಂತದ್ದು, ಒಂದು ಸೈಡ್ ಎರಡು ಕಡೆಯಲ್ಲಿ ಸರ್ವಿಸ್ ರೋಡ್, ಓಕೆ. ಇನ್ನೊಂದು ಚರಂಡಿ ವ್ಯವಸ್ಥೆ, ಅಲ್ಲಲ್ಲಿ ನಗರಗಳಿದೆ, ಅಲ್ಲಲ್ಲಿ ಸಾಲಿಗ್ರಾಮ ಘೋಷ, ಅಲ್ಲಲ್ಲಿ ಗ್ರಾಮ ಪಂಚಾಯತ್ಗಳಿದೆ, ಪುರಸಭೆ ಇದೆ, ಎಲ್ಲದರ ನೀರು ಹೋಗುವಂತ, ಮಳೆಗಾಲದಲ್ಲಿ ನೀರು ಹೋಗುವಂತ ವ್ಯವಸ್ಥೆ, ಅದು ಕ್ಲಿಯರ್ ಆಗ್ಬೇಕಿತ್ತು, ಅದು ಕ್ಲಿಯರ್ ಆಗ್ಲಿಲ್ಲ. ಇನ್ನು ಇಷ್ಟೆಲ್ಲ ಹೇಳಿದ್ರು ಆದ್ರೆ ಯಾವ್ದು ಮಾಡ್ಲಿಲ್ಲ, ಅದು ಮಾಡ್ಲಿಲ್ಲ. ಸುರಿಯಲ್ಲಿ ಟೋಲ್ ಅನ್ನ ನಾಳೆ ಡಿಸೆಂಬರ್ 7ರಿಂದ ಪ್ರಾರಂಭ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರು. ಓಕೆ ಓಕೆ. ನಾನು 4 ತಿಂಗಳ ಹಿಂದೆ ಈ ಭಾಗದ ಸಂಸದರಿಗೆ ಮನವಿ ಕೊಟ್ಟಿದ್ದೆ, ಅದರ ಮುಖ್ಯಸ್ಥರಿ ಮನವಿ ಕೊಟ್ಟಿದೆ. ಓಕೆ, ಹಾಗಾದ್ರೆ ಪೂರ್ಣಗೊಳ್ಳಿದೆ. ಟೋಲ್ ಅನ್ನ ಈ ಭಾಗದಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದೆ. ಇವತ್ತು ಸ್ನೇಹಿತರು ಪ್ರತಾಪ್ ಶೆಟ್ಟರು ಎಲ್ಲ ಸೇರ್ಕೊಂಡು ಅಲ್ಲಿ ಒಂದು ಹೋರಾಟ ಮಾಡುವಂತ ನಿರ್ಮಾಣ ಮಾಡಿದ್ದೇನೆ, ಮಾಡಿದ್ದಾರೆ. ನಾವು ವೇದಿಕೆಗೆ, ನಾನು ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷನಾಗಿ ಸಂಪೂರ್ಣ ಬೆಂಬಲ ಇದೆ. ಓಕೆ, ಒಂದು ಕಾರಣ ಇಷ್ಟೇ, ಅವರು ಟೋಲ್ ಅನ್ನ ಮಾಡ್ಲಿ, ಅವರು ಖಾಸಗಿ ಕೆಲಸ ಮಾಡಿದರೆ ಮಾಡ್ಲಿ, ಆದ್ರೆ ದೇಶದ ಎಲ್ಲ ಕಡೆ ಆಗುವಂತ ವ್ಯವಸ್ಥೆ ಇಲ್ಲ ಆಗ್ಬೇಕು. ಮಂಗಳೂರಿನಲ್ಲಿ ಮಂಗಳೂರಿನ ವೆಹಿಕಲ್ಗಳಿಗೆ, ಅಲ್ಲಿನ K19 ವೆಹಿಕಲ್ಗಳಿಗೆ ವಿನಾಯಿತಿ ಇದೆ. ಓಕೆ, ಹಾಗಾಗಿ ನಮ್ಮದು ರಿಕ್ವೆಸ್ಟ್ ಉಡುಪಿಯಿಂದ ಬೈಂದೂರಿನವರೆಗೆ K20 ರಿಜಿಸ್ಟ್ರೇಷನ್ ಗಾಡಿಗಳಿಗೆ ವಿನಾಯಿತಿ ಕೊಡ್ಬೇಕು ಆಟೋಲಲ್ಲಿ ಅನ್ನುವಂತ ಪ್ರಶ್ನೆ ನಮ್ದು. ಖಂಡಿತ, ಕಾರಣ ಇಷ್ಟೇ. ನಿಮಗೆ ನೋಡಿ, ಈ ಟೋಲ್ ನಲ್ಲಿ ಪಾಸ್ ಆಗುವ ವ್ಯಕ್ತಿ ವೆಹಿಕಲ್ಗಳು ಒಂದು 10-15 ಕಿಲೋಮೀಟರ್ ಅಲ್ಲಿ 6 ಬಾರಿ ಆರ್ಟಿಸಿ ಪಾಸ್ ಆಗ್ತೇವೆ ನಾವು. ಖಂಡಿತ ಖಂಡಿತ. ಕುಂದಾಪುರದಿಂದ ಬ್ರಹ್ಮಾವರಕ್ಕೆ ಬರ್ಬೋದು, ಕುಂದಾಪುರ ಸಂಸ್ಥಾನಕ್ಕೆ ಬರ್ಬೋದು, ದಿನಕ್ಕೆ 3-4 ಬಾರಿ ನಾನೇ ಹೋಗ್ತಾ ಇರ್ತೇನೆ. ಹೌದು ಹೌದು. ಜನ ಆರ್ಟಿಸಿ ಹೋಗುವಾಗ ಪ್ರತಿಯೊಬ್ಬ ಒಂದು ಒಪ್ಪತ್ತಿಗೂ ಅಲ್ಲಿ ಟೋಲ್ ಕೊಟ್ಟು ಹೋಗ್ಬೇಕಂತ ಹೇಳಿದ್ರೆ ಕಷ್ಟದ ಸಮಸ್ಯೆ. ಹಾಗಾಗಿ ಅದಕ್ಕೆ ವಿನಾಯಿತಿ ಕೊಡ್ಬೇಕು. ನಾನು ಬಹುಶಃ ನಾನಲ್ಲ ಎಲ್ಲ ಸ್ನೇಹಿತರು ಮಂಗಳೂರಿಗೆ ಹೋಗ್ಬೇಕಾದ್ರೆ 70 ಕಿಲೋಮೀಟರ್ ಸುರತ್ ಕಲ್ಲು ಮತ್ತೆ 70 ಕಿಲೋಮೀಟರ್ ಎರಡು ಟೋಲ್ ಕೊಡ್ಬೇಕಾಗ್ತದೆ. ಇದು ಸಮಸ್ಯೆ, ಇದು ಕಷ್ಟದ ಪರಿಸ್ಥಿತಿ. ನಾವು ಕೇರಳಕ್ಕೆ ಹೋಗಿದ್ರೆ ಒಂದು ಟೋಲ್ ಅನ್ನು ಕೊಡ್ತೇವೆ, ಮಂಗಳೂರಿನಲ್ಲಿ ಕೊಡ್ತೇವೆ ಮತ್ತೆ ಮುಂದೆ ಹೋಗ್ತೇವೆ. ಓಕೆ, ವಿಭಾಗದಲ್ಲಿ ಸ್ಥಳೀಯರಾದ್ರಿಂದ ನಮ್ಗೆ ವಿನಾಯಿತಿ ಕೊಡ್ಬೇಕನ್ನೋ ಪ್ರಶ್ನೆ ಮೂಡಿತ್ತು. ಅದಕ್ಕೆ ಪುಷ್ಟಿ ಕೊಡುವ ಸಿಕ್ಕ ಕೆಲಸ ಈಗ ಸ್ನೇಹಿತರೆ ಎಲ್ಲ ಸೇರ್ಕೊಂಡು ನಾಳೆ 30 ತಾರೀಕಿಗೆ ಹೋರಾಟ ಮಾಡುವಂತ ವೇದಿಕೆ ರೆಡಿ ಆಗಿದೆ. ನಮ್ಮ ಕಡೆಯಿಂದ ಸಪೋರ್ಟ್ ಬೆಂಬಲ. ಖಂಡಿತ 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 ಖಂಡಿತ. ಎಸ್ ಸರ್, ತಮ್ಮೆಲ್ಲ ಅಭಿಪ್ರಾಯಕ್ಕಾಗಿ ಮತ್ತು ಮಾಹಿತಿಗಾಗಿ ಧನ್ಯವಾದಗಳು ತಮಗೆ ಕರೆ ಮಾಡಿದ್ದಕ್ಕಾಗಿ. ಓಕೆ. ಎಸ್, ಪ್ರಮುಖವಾಗಿ ರಾಜೇಶ್ ಕಾವೇರಿ ಅವರು ಕೂಡ ತಮಗೆ ಬೆಂಬಲವನ್ನು ಸೂಚಿಸಿ ತಮ್ಮ ಸಂಘಟನೆ ಕಡೆಯಿಂದ ಏನೆಲ್ಲ ಸಾಧ್ಯತೆ ಇದೆ ಅದನ್ನು ಸಹಕಾರವನ್ನು ನೀಡಲಿಕ್ಕೂ ಕೂಡ ತಯಾರಿದ್ದಾರೆ. ಎಸ್, ತಾವು ಪ್ರಮುಖವಾಗಿ ಸರ್ವಿಸ್ ರಸ್ತೆ ಬಗ್ಗೆ ಮಾತನಾಡ್ತಾ ಇದ್ರಿ, ಈಗ ಅಲ್ಲಿ ಅಗತ್ಯತೆ ಕುರಿತಂತೆ ಖಂಡಿತ ದಯವಿಟ್ಟು ಮುಂದುವರಿಸಿ ಸರ್. ಅದೇ, ಸರ್ವಿಸ್ ರೋಡಿನ ಅವಶ್ಯಕತೆ ಉಂಟು. ಯಾಕಂತ ಹೇಳಿದ್ರೆ 50 ಮೀಟರ್ ಆಚೆ ಹೋಗ್ಬೇಕಾದ್ರೆ ನಾವು 6 ಕಿಲೋಮೀಟರ್ ತಿರುಗಿ ಬರುವುದು ಅದು ನ್ಯಾಯ ಅಲ್ಲ. ಅದರಿಂದ ಅವ್ರು ಸರ್ವಿಸ್ ರೋಡ್ ಕೊಟ್ಟರೆ ಅವ್ರು ಅಲ್ಲಿಂದ ಅಲ್ಲಿಗೆ ಪಾಸ್ ಆಗ್ತಾರೆ. ಎಲ್ಲಿವರೆಗೆ ಅಂದ್ರೆ ಅವರಿಗೆ ಮೇನ್ ರೋಡ್ ನಲ್ಲಿ ಮಧ್ಯ ಮಧ್ಯ ಬಂದು ಅಡಚಣೆ ಕೊಟ್ಟು ಸಹ ತಪ್ಪುತ್ತದೆ, ಅವರಿಗೆ ಸಹ ಒಳ್ಳೇದಾಗ್ತದೆ ನಮ್ಮ ಇದರಿಂದ. ಮತ್ತೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬಾಣೇಶ್ವರ ಮತ್ತೆ NH ಟರ್ನ್ ನಲ್ಲಿ ಟ್ರಾನ್ಸ್ಫಾರ್ಮರ್ ಉಂಟು, ರೋಡ್ಗೆ ತಾಗಿ ಉಂಟು, ಅದನ್ನು ಕೂಡ ಶಿಫ್ಟ್ ಮಾಡ್ಲಿಲ್ಲ. ನಾನು ಹೇಳಿದಾಗೆ ನೀರಿನ ಚರಂಡಿಗಳಿರುವಂತದ್ದು ಅದು ಸರಿ ಇಲ್ಲ. ಟೋಲ್ ನಮ್ಮ ಭಾಗದಲ್ಲಿ ಇರೋ ಆಚೆಚೆಗೆ ನೋಡಿದ್ರೆ ನೀವು ಅದು ಅವರ ಕೆಲಸವನ್ನು ಮುಗಿಸಿದ್ದಾರೆ, ಮತ್ತೆ ಅಲ್ಲಿ ಹಾಗೆ ಉಂಟು ರಾಶಿ. ಅಲ್ಲಿ ಅಲ್ಲಿ ಸಹ ಚರಂಡಿ ವ್ಯವಸ್ಥೆ ಮಾಡ್ಲಿಲ್ಲ, ಯಾವ ವ್ಯವಸ್ಥೆ ಇಲ್ಲ. ಟೋಲ್ ನಲ್ಲಿ ಕೂಡ ಸರ್ವಿಸ್ ರೋಡ್ ಮಾಡಿ ಕೊಟ್ರೆ ನಾವು ಲೋಕಲ್ ನಲ್ಲಿ ತಿರುಗುವವರು ಅಲ್ಲಿ ತಿರುಗ್ತಾರೆ, ಇಂಟರ್ನಲ್ಲಿ ಹೋಗುವವರು ಅಲ್ಲಿ ಬರುವುದಿಲ್ಲ. ಅದು ಅಲ್ಲಿ ಮಾಡ್ಲಿಕ್ಕೆ ಸಹ ಅವರಿಗೆ ಒಂದು ಭಾಗದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಟೋಲ್ ನ ಮುಗಿದ ಮೇಲೆ ಅವರು ಶೆಡ್ ಕಟ್ಟಿದ್ದಾರೆ ಅಲ್ಲಿ ಸಹ ಸೈಡ್ ನಲ್ಲಿ ಬಿಡ್ಲಿಕ್ಕೆ ಸಹ ಇನ್ನು ಸ್ಥಳ ಇಲ್ಲ ಅಲ್ಲಿ. ಖಂಡಿತ ಆ ವ್ಯವಸ್ಥೆ ಆ ಒಂದು ಇದು ಮಾಡಿ ಆಗ್ಲಿಲ್ಲ ಅಂತ. ಮತ್ತೊಂದು ಕರೆ ಇದೆ ಸರ್, ಮಾತನಾಡೋಣ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಸರ್? ಪೀರ್ ಮೊಹಮ್ಮದ್, ಕಾಪುವಿನಿಂದ. ಪೀರ್ ಮೊಹಮ್ಮದ್ ಅವರು ಹೇಳಿ. ಇದು ಟೋಲ್ ಗೇಟ್ ನ ಬಗ್ಗೆ ಪ್ರತಿಭಟನೆಯ ಬಗ್ಗೆ ಮಾತಾಡ್ತಿದ್ದೀರಿ ನೀವು? ಖಂಡಿತ ಹೇಳಿ. ನಮ್ಮಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ನಾವು ಏನು ಕೆಲಸ ಇದ್ರು ಒಳ್ಳೇದು ಕೆಟ್ಟದನ್ನು ಎರಡನ್ನು ಪ್ರತಿಭಟನೆ ಮೂಲಕವೇ ಎದುರಿಸ್ತಾ ಇದ್ದೀವಿ. ನಿಮ್ಮ ಹತ್ತಿರದಲ್ಲಿ ಈಗ ಪವರ್ ಪ್ಲಾಂಟ್ ಉಂಟು, ಅದು ಬರುವಾಗ ಜನರು ಅನ್ನ ನೀರು ಬಿಟ್ಟು ಅಲ್ಲಿ ಲಬ ಲಬ ಅಂತ ಇದು ಮಾಡಿದ್ರು. ಆಯ್ತು, ಈಗ ಅಲ್ಲಿಯ ಸ್ಥಳೀಯರು ನಮಗೆ ಬಹಳ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವರು ಕೆಲಸ ಮಾಡ್ತಾ ಮಾಡ್ತಾ ಊರಿನ ಬಗ್ಗೆ ಗಮನ ಕೊಟ್ರು. ಅದೇ ರೀತಿ ಟೋಲ್ ಗೇಟ್ ಕೂಡ ಅವರು ಈಗಲೇ ಒಮ್ಮೆಲೆ ಎಲ್ಲವೂ ಅವರು ರಸ್ತೆಗೆ ಖರ್ಚು ಮಾಡಿದ್ದಾರೆ, ಅದನ್ನು ವಸೂಲು ಮಾಡ್ಲಿಕ್ಕೆ ಆ ಟೋಲ್ ಗೇಟ್ ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಆಗಿರುವಾಗ ಅವರನ್ನು ಈಗ ವ್ಯವಸ್ಥೆಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿ
ಅವರು ಪ್ರಾರಂಭಿಸಿದ್ದಾರೆ ಒಂದು ಸೀದವಾಗಿ ನೋಡಿ ಎಲ್ಲ ಮಾತಾಡ್ತಾರೆ ಇವರು ಇಲ್ಲಿಂದ ಸಾಸ್ತಾಂದವರೆಗಿನ ಮಾತಾಡ್ತಾರೆ. ಪಡಿಬಿದ್ರೆಯದ್ದು ಮಾಡಿ ಕೆಲಸ ಶುರು ಮಾಡಿ ಅಂತೇಳಿ ಯಾರು ಹೇಳುದಿಲ್ಲ. ಯಾಕೆ ಪಡಿಬಿದ್ರೆಯಲ್ಲಿ ಅವರಿಂದಲೇ ತಡ ಆಗಿದೆ, ಅವರಿಂದಲೇ ಪಡಿಬಿದ್ರೆಯಲ್ಲಿ ತಡ ಆಗಿದೆ. ಇಷ್ಟು ನೋಡಿ ಮಂಗಳೂರಿನಿಂದ ಇನ್ನೊಬ್ರು ಆಚೆವರೆಗೆ ಯಾಕೆ ಪಡಿಬಿದ್ರೆಯಲ್ಲಿ ಆಗ್ಲಿಲ್ಲ, ಯಾಕೆ ಮಾಡ್ಲಿಲ್ಲ ಅಂತ ಯಾರಾದ್ರೂ ಒಬ್ರು ಪ್ರತಿಭಟಿಸುವವರು ಕೇಳಿದ್ದಾರೆ ಅವ್ರ ಹತ್ರ? ಅವ್ರು ಕೇಳಿದ್ರೆ ಅವರಿಗೆ ಬಿಟ್ಟು ಬಿಡ್ತದೆ. ಯಾಕೆ ಸ್ಥಳೀಯರು ಬಿಡ್ಲಿಲ್ಲ ಅಂತ ಹೇಳಿದ್ರೆ ಈಗ ಸ್ಥಳೀಯರು ಇದ್ರೊಟ್ಟಿಗೆ ಇದ್ದಾರೆ. ಕೆಲವರೆಲ್ಲ ನಾವು ಎಲ್ಲದಕ್ಕೂ ಪ್ರತಿಭಟಿಸಬಾರ್ದು. ಯಾವಾಗ ನಮ್ಗೆ ನಾಗರಿಕತೆ ಬೇಕು, ನಾವು ಉದ್ಧಾರ ಆಗ್ಬೇಕು, ನಾವು ಸ್ವಚ್ಛತೆ ಬೇಕು, ನಮ್ಗೆ ರಸ್ತೆ ಅಗಲೀಕರಣ ಆಗ್ಬೇಕು, ಎಲ್ಲ ಹೊಂದಿಕೊಂಡು ಅದರಲ್ಲಿ ಸಹಕರಿಸಿ ನಡೀಬೇಕು. ಯಾವುದಕ್ಕೂ ಬೇಡದ ನಾಗಾರ್ಜ್ ಈಗ ಪವರ್ ಪ್ಲಾಂಟ್ ಈಗ ಎಲ್ರಿಗೂ ಬೇಕು. ಯಾಕಂದ್ರೆ ಅವರು ಇನ್ನು ಮುಂದೆ ವಿಸ್ತೀರ್ಣ ಮಾಡ್ಲಿಕ್ಕೆ ಜನರಿಗೆ ಬಾಯಿಗೆ ಬೆಲ್ಲ ಹಾಕ್ತಾ ಇದ್ದಾರೆ. ಖಂಡಿತ ಖಂಡಿತ ಖಂಡಿತ. ಅವರು ಎಲ್ಲ ವಿಸ್ತೀರ್ಣ ಮಾಡಿ ಆಮೇಲೆ ಬೆಲ್ಲ ತೆಗೆದುಕೊಂಡ್ರು ತೆಗೆದುಕೊಂಡ್ರು ಹಾಗೆ ಜನರಿಗೆ ಸಿಗುದು ಬೂದಿಯೇ. ಎಸ್ ಸರ್, ಎಸ್ ಸರ್, ತಮ್ಮೆಲ್ಲ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು ಸರ್. ಓಕೆ, ಖಂಡಿತವಾಗ್ಲು ಸರ್. ಒಂದು ನೀವು ಸರ್ವಿಸ್ ರಸ್ತೆ ಬಗ್ಗೆ ಹೇಳಿದಿರಿ, ಹಾಗೆ ಖಂಡಿತವಾಗ್ಲು ಈ ಭಾಗದಲ್ಲಿ ಒಂದಲ್ಲ ಒಂದು ಕಡೆಯಿಂದ ಈ ರಸ್ತೆ ಬಗ್ಗೆ ಬೇರೆ ರೀತಿಯಾದಂಥ ಪ್ರೊಟೆಸ್ಟ್ಗಳು ದಿನದಿಂದಕ್ಕೆ ಹೆಚ್ಚಾಗ್ತಾ ಇದೆ. ಹಾಗೆ ಈಗ ಇದು ಕೂಡ ಈಗ ಪ್ರಮುಖವಾಗಿ ನಾಳೆ ದಿವಸ ನೀವು ಮಾಡತಕ್ಕಂಥ ಒಂದು ಹೋರಾಟವು ಕೂಡ ಈಗ ಗಮನಿಸಿಡ್ತಕ್ಕಂಥದ್ದು, ಮತ್ತು ಆ ಭಾಗದ ಜನತೆಗೆ ಏನಾದರೂ ಒಂದಷ್ಟು ಅದರಿಂದ ಉಪಯೋಗ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮುಂದುವರಿತಕ್ಕಂಥದ್ದು. ನೀವು ಒಂದು ಚರಂಡಿ ಸಮಸ್ಯೆ ಮತ್ತು ಅಲ್ಲಿ ಮುಂಚಿನ ಕೆಲವು ಸಮಸ್ಯೆಗಳನ್ನ ಬಗ್ಗೆ ಹೇಳ್ತಾ ಇದ್ರಿ, ಈ ಕುರಿತಂತೆ ತಮ್ಮ ಬೇಡಿಕೆಗಳೇನು? ಈಗ ಮುಖ್ಯವಾಗಿ ಮಾಬುಕಳದಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕು. ಅಲ್ಲಿ ಅಲ್ಲಿ ಏನಾಗಿದೆ ಅಂತ ಪರಿಸ್ಥಿತಿ ಅಂತ ಹೇಳಿದ್ರೆ, ಮೊದಲು ಬಸ್ ಸ್ಟ್ಯಾಂಡ್ ಇತ್ತು, ಈಗ ಅದು ಸಾಧಾರಣ ಒಂದು 8 ಫೀಟ್ 7 ಫೀಟ್ ಹೊಂಡದಲ್ಲಿ ಉಂಟು ಬಸ್ ಸ್ಟ್ಯಾಂಡ್. ಹಳೆ ಬಸ್ ಸ್ಟ್ಯಾಂಡ್ ಇದ್ದದ್ದು ಅಂದ್ರೆ ರೋಡ್ ಟರ್ನ್ ಆಗ್ಲಿಕ್ಕೆ ಹೋಗಿ ಈ ಭಾಗದಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಅಲ್ಲಿ ಸರಿಯಾಗಿ ಆ ರಸ್ತೆಯಿಂದ ಕೆಳಗೆ ಇಳಿಲಿಕ್ಕೆ ಸಹ ವ್ಯವಸ್ಥೆ ಮಾಡಲಿಲ್ಲ. ಬಸ್ ಇಳಿದವರು ಅಲ್ಲಿ ಇಳ್ಕೊಂಡು ಹೋಗ್ಲಿಕ್ಕೆ ಸಹ ವ್ಯವಸ್ಥೆ ಇಲ್ಲ, ಬಸ್ ಸ್ಟ್ಯಾಂಡ್ ಮಾಡ್ಲಿಲ್ಲ ಬೇಡಿ, ಇಳ್ಕೊಂಡು ಹೋಗ್ಲಿಕ್ಕೆ ಸಹ ವ್ಯವಸ್ಥೆ ಇಲ್ಲ. ಮತ್ತೊಂದು ಭಾಗದಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಲೇ ಇಲ್ಲ. ಅದು ಈಗ ಬಸ್ ಒಂದು ರಸ್ತೆಯ ಪಕ್ಕದಲ್ಲಿ ನಿಲ್ಬೇಕು ಬಿಟ್ರೆ ಈಗ ಕಂಟಿನ್ಯೂ ರನ್ ಹೋಗ್ತಾ ಈಗ ಟೋಲ್ ತೆಗೆದ ಮೇಲೆ ಗಾಡಿ ವೆಹಿಕಲ್ ಬಿಡ್ತಾರೆ. ಈ ಬಸ್ನವರು ಎಕ್ಸ್ಪ್ರೆಸ್ ಬಸ್ನವರು ಎನ್ನೇ ಹೆಚ್ಚಿನಲ್ಲಿ ನಿಲ್ಸಿ ಇಳಿಸಬೇಕಂತ ಪರಿಸ್ಥಿತಿ ಮಾಮಕಳದಲ್ಲಿ ಉಂಟು. ಅದನ್ನು ಅವರು ಬಸ್ ಸ್ಟ್ಯಾಂಡ್ ಸ್ವಲ್ಪ ಸೈಡ್ನಲ್ಲಿ ತಗೊಂಡು ಬಸ್ ಸ್ಟ್ಯಾಂಡ್ ಮಾಡಿಕೊಟ್ರೆ ಬಸ್ ಬದಿಯಲ್ಲಿ ಇರ್ತದೆ, ವೆಹಿಕಲ್ನ ಹೋಗೋರಿಗೆ ತೊಂದರೆ ಆಗುದಿಲ್ಲ. ಈಗ ಇದರಲ್ಲಿ ಸಹ ಅವರಿಗೆ ತೊಂದರೆ, ಬಸ್ಸಿನವ್ರು ತಂದು ಎಕ್ಸ್ಪ್ರೆಸ್ ಬಸ್ನಲ್ಲೇ ಲೋಕಲ್ ಆಗಲಿ ರಸ್ತೆಯಲ್ಲಿ ನಿಲ್ಲಿಸಿ ಬಿಡ್ತಾರೆ. ಮತ್ತೆ ಇನ್ನು ಏನಾಗಿದೆ ಅಂತ ಹೇಳಿದ್ರೆ, ರೋಡ್ ಕ್ರಾಸ್ ಮಾಡುವ ಇದರಲ್ಲಿ ಜೀಪ್ರ ಕ್ರಾಸಿಂಗ್ ಎಲ್ಲಿ ಅಲ್ಲಿ ಎಲ್ಲೂ ಸರಿಯಾದಿಲ್ಲ. ಅಲ್ಲಿ ಅವರು ಎಳೆದು ಬಂದ್ರೆ ಈಗ ಬರೋದು 100-150 ಸ್ಪೀಡ್ ನಲ್ಲಿ, ಇನ್ನು ಆಂಬುಲೆನ್ಸ್ ಬೇಕಂತ ಇಲ್ಲ ಅಲ್ಲಿ. ಇನ್ನೇ ತಗೊಂಡು ಹೋಗ್ಲಿಕ್ಕೆ ಬಾಡಿ ತಗೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ಸಾಕು, ಅಷ್ಟು ವ್ಯವಸ್ಥೆ ಇದೆ. 100-150 ಸ್ಪೀಡ್ ನಲ್ಲಿ ಬಂದ್ರೆ ಅಡ್ಡದಿಡ್ಡಿ ರೋಡ್ ಕ್ರಾಸ್ ಮಾಡಿದ್ರೆ ಇನ್ನು ಅದೇ ಪರಿಸ್ಥಿತಿ. ಅದಕ್ಕೆ ಬೇಕಾದ ಹಾಗೆ ಏನಾದ್ರು ವ್ಯವಸ್ಥೆಗಳು ಮಾಡ್ಕೊಳ್ಬೇಕು ರೋಡ್ ಕ್ರಾಸ್ ಮಾಡುವವರಿಗೆ. ಪೇಟೆ ಪೇಟೆಯಲ್ಲಿ ಎಲ್ಲ ಸಾಸ್ತಾನ ಇರ್ಬೋದು, ಕೋಟೆ ಇರ್ಬೋದು, ಕೋಟದಲ್ಲಿ ಒಂದು ಅಡ್ಡ ಬೇಲಿ ಕಟ್ಟಿದ್ದಾರೆ ಒಂದು ಕಡೆಯಲ್ಲಿ ತಿರುಗಲಿಕ್ಕೆ. ಇಲ್ಲಿ ಅದು ಆ ಬೇಲಿ ಸಹ ಇಲ್ಲ, ಅಲ್ಲಿ ಸರ್ವಿಸ್ ರೋಡ್ ಆದ್ರೂ ಇತ್ತು ಆದ್ರೆ ಸರ್ವಿಸ್ ರೋಡ್ ನಲ್ಲಿ ತಿರುಗಬಹುದು ಅಂತ. ಇಲ್ಲಿ ಅದು ಸಹ ಇಲ್ಲ. ಓಕೆ 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 ಸರ್, ತಾವು ಯಾವ ರೀತಿಯಾದಂಥ ಬೇಡಿಕೆಗಳನ್ನು ನಿಮ್ಮ ಪ್ರಕಾರವಾಗಿ ಇನ್ನೂ ಏನೇನೆಲ್ಲ ಅಗತ್ಯ ಇದೆ ನಿಮ್ಮದು ಈಗ ನಿಮ್ಮ ಪ್ರೊಟೆಸ್ಟ್ನ ಉದ್ದೇಶವಾಗಿ? ಈಗ ಸರ್ ಆರಂಭಕ್ಕೆ ಒಂದು ಕರೆ ಇದೆ, ಮಾತನಾಡಿಸಿ ಮುಂದುವರಿಯೋಣ. ಹಲೋ 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 ಸರ್, ನಮಸ್ತೆ. ತಮ್ಮ ಹೆಸರು? ನಮಸ್ಕಾರ ಸರ್, ನಾನು ಚಂದ್ರಶೇಖರ್ ಅಂತ, ತಾಲೂರಿಂದ. ಚಂದ್ರಶೇಖರ್ ಅವರೇ ಹೇಳಿ. ಈಗ ಎಕ್ಸ್ಪ್ರೆಸ್ ಹೈವೇ ಅಗಲ ಉಂಟಲ್ಲ, ಬೇರೆ ಎಕ್ಸ್ಪ್ರೆಸ್ ಹೈವೇಗೆ ಹೋಲಿಸಿದ್ರೆ ಅಗಲ ಕಡಿಮೆ ಉಂಟು. ಖಂಡಿತ ಖಂಡಿತ. ಯಾಕೆ ಕೇಳಿದ್ರೆ, ಅವರು ನಮ್ಮ ಪ್ರಕಾಶ್ ಶೆಟ್ಟಿ ಅವರು ಹೇಳಿದಾಗೆ, ಕೆಲವೊಂದು ಕರ್ವ್ ನಲ್ಲಿ ಸ್ಪೀಡ್ ಅಲ್ಲಿ ಗಾಡಿ ಕಟ್ ಮಾಡಿದ್ರೆ ಗಾಡಿ ರಾಂಗ್ ಸೈಡ್ ಹೋಗ್ತದೆ. ಖಂಡಿತ ಹೌದು. ಈಗ ಅವರು ಇಲ್ಲಿ ಲೆಕ್ಕ ಪ್ರಕಾರ ನಾವು ಇದು ಬೆಂಗಳೂರು ಚಿತ್ರದುರ್ಗ ಮತ್ತೆ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಅಗಲ ನೋಡಿದ್ರೆ, ನಮ್ಮ ಮಂಗಳೂರು ಕುಂದಾಪುರ ಉಡುಪಿ ಎಕ್ಸ್ಪ್ರೆಸ್ ಹೈವೇ ಅಗಲ ಕಡಿಮೆ. ಹೌದು 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 ಖಂಡಿತ. ಆದ್ರೆ ಕೇಂದ್ರ ಸರ್ಕಾರದ ಎಕ್ಸ್ಪ್ರೆಸ್ ಹೈವೇಗಳೆಲ್ಲ ಎಲ್ಲ ಅಗಲಗಳು ಒಂದೇ ತರ ಇರ್ತದೆ. ಹೌದು, ಆದ್ರೆ ಇಲ್ಲಿಯ ಪ್ರಾಕೃತಿಕವಾಗಿ ಇಲ್ಲಿಯ ಒಂದು ಅನಾನುಕೂಲತೆ ಈಗ ಆಗಿದೆ. ಅಲ್ಲ, ಅಗಲ ಕಡಿಮೆ ಆಗಿದ್ರೆ ಏನಾಗ್ತದೆ ಸರ್, ಎಕ್ಸ್ಪ್ರೆಸ್ ಹೈವೇ ಅಲ್ಲಿ 100 ಕಿಲೋಮೀಟರ್ ಎರಡು ಸ್ಪೀಡ್ ಅಲ್ಲಿ ಹೋಗ್ತಾ ಇರುವಾಗ. ಹಲೋ, ಖಂಡಿತ ಹೇಳಿ ಸರ್, ಕೇಳಿಸ್ತಾ ಇದೆ ಹೇಳಿ. ಆ ಎರಡು ವೆಹಿಕಲ್ ಹೋಗ್ತಾ ಇರುವಾಗ ಸ್ಪೀಡಿಗೆ ಹತ್ರ ಬರ್ತದೆ, ಈ ಅಗಲ ಸೆಟ್ ಆಗುದಿಲ್ಲ ಸರ್. ಓಕೆ ಓಕೆ, ನಾನು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಈ ಎರಡು ಒಂದೇ ಒಂದು ಬಸ್ ಒಂದು ಲಾರಿ ಸ್ಪೀಡ್ ನಲ್ಲಿ ಎರಡು ಒಂದೇ ತರ ಸ್ಪೀಡ್ ಇರುವಾಗ. ಹೌದು, ಅಗಲ ಮಧ್ಯದ ಗ್ಯಾಪ್ ಸೆಟ್ ಆಗುದಿಲ್ಲ. ಈಚೆಗೆ ಸೀರೇಜ್ ಬಂತು, ಈಚೆಗಡೆ ಮಧ್ಯದ ಡಿವೈಡ್ ಬಂತು. ಹೌದು, ಮಧ್ಯದಲ್ಲಿ ಒಂದು 4 ಫೀಟ್ ಅಗಲ ಕಡಿಮೆ. ಖಂಡಿತ, ಅಲ್ಲಿ ಓವರ್ಟೇಕ್ ಮಾಡೋದಕ್ಕೂ ಕಷ್ಟ ಆಗ್ತದೆ, ಸೈಡ್ ತಕೊಳ್ಳಿಕ್ಕೂ ಕಷ್ಟ ಆಗ್ತದೆ. ಇದು ಸಮಸ್ಯೆ ಟೋಟಲ್ ಆಗಿ. ನೀವು ಬೇರೆ ಹೈವೇಗೂ ಇದಕ್ಕೂ ವ್ಯತ್ಯಾಸ ಕಂಪ
ಕಂಪೇರ್ ಮಾಡಿದ್ರೆ ನಮ್ಮ ಎಕ್ಸ್ಪ್ರೆಸ್ ಹೈವಿನ ಅಗಲ ಕಡಿಮೆ ಇದೆ. ಸರ್, ಹಾಗೇನೆ ಇಲ್ಲಿ ಸರ್ವಿಸ್ ರಸ್ತೆ ಕೂಡ ಇಲ್ಲ, ಇನ್ನು ಇದರಲ್ಲಿ ಸರ್ವಿಸ್ ರಸ್ತೆ ಬೇಡಿಕೆ ಇಟ್ಟರೆ ಇನ್ನೂ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇದೆಯಾ ಅಂತ ಇದೆ ಸರ್. ಮತ್ತೆ ನಮ್ಗೇನಿದೆ ಫುಟ್ಪಾತ್ ರೋಡ್ಗಳನ್ನ ಮೊದಲಾಗಿ ಬಿಟ್ಟದಕ್ಕೆ ಇದನ್ನ ಅದು ಸರಿಯಾಗಿ ಎಲ್ಲಿಯೂ ಸಹ ಬಿಡಿಸಿ ಮಾಡ್ಲಿಲ್ಲ. ಶಾಲೆ ಹೋಗುವಂತ ಜಾಗದಲ್ಲಿ ಸರಿಯಾಗಿ ಮಣ್ಣುಗಳನ್ನ ಹಾಕಿ ಲೆವೆಲ್ ಮಾಡಿಲ್ಲ ಸರ್. ಓಕೆ ಓಕೆ. ಹೋದ ವರ್ಷ ನೋಡಿ ಕೆಲವೊಂದು ಶಾಲೆ ಹತ್ರ ದೊಡ್ಡ ದೊಡ್ಡ ಹೊಂಡಗಳು, ಸಣ್ಣ ಸಣ್ಣ ಮಕ್ಕಳು ದಾಟಿ ಕಾಲು ದಾಟಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನೀರ್ ಹಾರ್ತಾ ಉಂಟು ಅದರಲ್ಲಿ. ಖಂಡಿತ 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 ಖಂಡಿತ, ಅದು ಕೂಡ ಸಮಸ್ಯೆ ಆಗಿದೆ. ಅವರು ಖಾಲಿ ವಾಹನದ್ದೇ ಆಲೋಚನೆಯನ್ನು ಹೋಗುದಲ್ಲ ನವಯುಗದವರು. ಸರ್, ಏನು ಸ್ಥಳೀಯರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು, ಇದರಿಂದ ಆಗುವ ಎಲ್ಲಾ ವ್ಯವಸ್ಥೆಗಳನ್ನು ಅವ್ರು ಮಾಡಬೇಕಾಗ್ತದೆ. ಖಂಡಿತ, ಆ ಭಾಗದ ಒಂದು ಅಲ್ಲಿಯ ಜಾಗವನ್ನ ಬಳಸ್ಕೊಂಡಿದ್ದಾರೆ, ಅಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಮುಂಚೆ ಯಾವ ರೀತಿಯಾಗಿ ಅನುಕೂಲತೆ ಇತ್ತು ಅದೆಲ್ಲವನ್ನ ಮಾಡಲೇಬೇಕಾಗತ್ತೆ. ಹೌದು ಸರ್, ಅದರಲ್ಲಿ ನೋಡಿ ವೆಹಿಕಲ್ ಹೋಗುವಷ್ಟೇ ಅವ್ರ ವ್ಯವಸ್ಥೆ ಮಾಡ್ಕೊಂಡು ಬಿಟ್ರೆ ಅಕ್ಕಪಕ್ಕದ ಯಾವುದೇ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಲಿಲ್ಲ. ಖಂಡಿತ, ಮತ್ತೆ ಮಣ್ಣು ರಾಶಿ ಕಲ್ಲು ರಾಶಿ ಎಲ್ಲ ಹೈವೇ ಸೈಡ್ ಹಾಗೆ ಉಂಟು. ಅದು ನಿಮ್ಗೆ ಸಾಧಾರಣವಾಗಿ ನೀವೀಗ ಸುದ್ದಿವಾಹಿನಿಯರು ಪದೇ ಪದೇ ಬಿತ್ತರಿಸ್ತಿದ್ರೆ ಅದನ್ನ ಕೇಳ್ತಾನೆ ಇಲ್ಲ ಅವ್ರು. ಖಂಡಿತ, ಈ ಬಗ್ಗೆ ಮತ್ತೆ ಮತ್ತೆ ಸಾಕಷ್ಟು ಕಾರ್ಯಕ್ರಮಗಳು ಬರ್ತಾ ಇದೆ, ಸುದ್ದಿ ಆಗ್ತಾ ಇದೆ, ಆದ್ರೆ ಯಾರು ಅದ್ರ ಬಗ್ಗೆ ಎಷ್ಟು ಕೆಲಸ ಮಾಡ್ತಾ ಇದ್ರೆ ಅಂತಕ್ಕಂಥ. ಇದಕ್ಕೆ ಮೊದಲಾಗಿ ಸಾರ್ವಜನಿಕರು ಇಷ್ಟು ಸ್ಪಂದನೆ ಕೊಟ್ಟರು ಸಹಿತ ಯಾವುದೇ MLA MPಗಳಾಗ್ಲಿ ಸರಿಯಾಗಿ ಅದ್ರ ಬಗ್ಗೆ ಒಂದು ಬೈಠಕ್ ಮೇಲೆ ಕೂತು ನಮ್ಮ ಹೈವೇದ ವ್ಯವಸ್ಥೆಗಳು ಹೇಗಿದೆ ಅಂತ ನೋಡ್ಲಿಲ್ಲ ಸರ್. ದಿವ್ಯ ನಿರ್ಲಕ್ಷ್ಯತೆಯನ್ನು ವಹಿಸ್ತಾ ಇದ್ದಾರೆ. ಖಂಡಿತ ಖಂಡಿತ. ಎಸ್ ಸರ್, ಖಂಡಿತ. ಆದ್ರಿಂದ ಈ ಭಾಗದ ಯಾರು ಜನಪ್ರತಿನಿಧಿಗಳು ಇದಕ್ಕೆ ಇದನ್ನ ಸರಿಯಾಗಿ ನಿಭಾಯಿಸ್ಬೇಕಂತ ಅವರೆಲ್ಲ ಕೂತು ಅದನ್ನ ವ್ಯವಸ್ಥೆಯನ್ನ ಸರಿ ಮಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ಖಂಡಿತ ಸರ್, ಖಂಡಿತವಾಗ್ಲು. ಸಾರ್ವತ್ರಿಕವಾಗಿ ತಾವು ಮಾತನಾಡತಕ್ಕಂಥದ್ದನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಆ ಭಾಗದ ಜನತೆ ಮತ್ತು ವೀಕ್ಷಕರು ನೋಡ್ತಾ ಇದ್ದಾರೆ. ಈ ಬಗ್ಗೆ ಎಷ್ಟು ಮುಂದಿನ ದಿನಗಳಲ್ಲಿ ಜಾಗೃತವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲ ಕಾದ್ ನೋಡಬೇಕಾಗಿದೆ. ಎನಿವೇ, ಕರೆ ಮಾಡಿದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಓಕೆ ಓಕೆ. ನಮ್ಮ ಇವತ್ತು ಒಂದು ಸಭೆಯಲ್ಲಿ ಕೂಡ ಅದೇ ಪ್ರಸ್ತಾಪ ಬಂತು, ಜನಪ್ರತಿನಿಧಿಗಳು ಬಂದು ಮಾತಾಡಬೇಕು, ಎಲ್ಲ ಇದ್ರೆ ನಮ್ಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅದು ಪ್ರತಿಭಟನೆಯಲ್ಲಿ ಅವರನ್ನು ಕರೀರಿ, ಅವರು ಬಂದು ಅದಕ್ಕೆ ಸಮಜಾಯಿಷೆಯನ್ನು ಕೊಡ್ಲಿ, ಅವ್ರ ಬಗ್ಗೆ ನಮ್ಮ ಬಗ್ಗೆ ಅವರಿಗೆ ಕಾಳಜಿ ಇದೆ ಇಲ್ಲೋ ಅಂತ ಹೇಳಿ ಅನ್ನೋ ಬಗ್ಗೆ ಇವತ್ತು ಗಲಾಟೆಯಾಗಿ, ಮತ್ತೆ ಇದು ನಾಡ್ದು ಮಾತ್ರ ಅವ್ರನ್ನ ಎಲ್ಲರನ್ನು ಕರಿಬೇಕು ಅನ್ನೋ ಬಗ್ಗೆಯೂ ಕೂಡ ಮಾತಾಡಿದ್ದೇವೆ. ನಾವು ಅವ್ರನ್ನ ಮತ್ತೆ ಇಟ್ಟಾಗಿದೆ ಜನಪ್ರತಿನಿಧಿಗಳನ್ನ, ಅವ್ರು ನಮ್ಗೆ ಯಾವ ರೀತಿಯಲ್ಲಿ ಸ್ಪಂದಿಸ್ತಾರೆ, ಯಾವ ನಮ್ಮ ಕೆಲಸವನ್ನು ಹೇಗೆ ಮಾಡಿಕೊಡ್ತಾರೆ. ನಮ್ಗೆ ಬೇರೆ ಏನು ಬೇಡ, ನಾವು ಸಾರ್ವಜನಿಕ ಕೆಲಸವನ್ನೇ ಕೇಳುವಂತದ್ದು. ಈ ಒಂದು ವ್ಯವಸ್ಥೆಗಳನ್ನು ಸರಿ ಮಾಡಿಕೊಡ್ಲಿ ಅಷ್ಟು. ಖಂಡಿತ ಸರ್. ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ನಾವು ಮತ್ತೆ ಮುಂದುವರಿಸೋಣ. ಎಸ್ ವೀಕ್ಷಕರೇ, ಈಗ ನೀವು ನೋಡ್ತಾ ಇದ್ರಿ ಇವತ್ತಿನ ಟೋಲ್ಗೇಟ್ನ ಕುರಿತಂತೆ ಸಾಕಷ್ಟು ಬೇಡಿಕೆಗಳನ್ನ ಆ ಭಾಗದ ಜನತೆ ಮತ್ತು ಆ ಒಂದು ರಸ್ತೆ ಏನು ಇವರ ಸಂಘಟನೆ ಇದೆ ಆ ಸಂಘಟನೆಯು ಕೂಡ ಮುಂದಿಟ್ಕೊಂಡು ಇವತ್ತು ಹೋರಾಟಕ್ಕೆ ಇಳಿತಕ್ಕಂಥ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದಾರೆ. ಪ್ರಮುಖವಾದ ಬೇಡಿಕೆಗಳೇನು ಮತ್ತು ಮುಂದಿನ ದಾರಿ ಯಾವ ರೀತಿಯಾಗಿ ಸಾಗಬೇಕಾಗಿದೆ? ಇದು ಕೇವಲ ಒಂದು ಸಾಸ್ತಾನ ಗುಂಡುಮೆಯಲ್ಲ, ಕರಾವಳಿಯಾದ್ಯಂತ ಈ ರೀತಿಯಾದಂಥ ಒಂದು ನಿದರ್ಶನದ ಅಗತ್ಯತೆ ಇತ್ತೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂಥ ವಿಚಾರ. ಈ ಬಗ್ಗೆ ನಾವು ಮತ್ತಷ್ಟು ಮಾತನಾಡೋಣ. ಅದಕ್ಕಿಂತ ಮೊದಲಿಗೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ನ ಇವತ್ತಿನ ಟೋಲ್ಗೇಟ್ ಟ್ವಿಸ್ಟ್ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ಸ್ಪಂದನ ವಾಹಿನಿಯನ್ನು ಫೇಸ್ಬುಕ್ನ ಮೂಲಕವೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಕಾರ್ಯಕ್ರಮದ ಕುರಿತಂತೆ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಅಭಿಪ್ರಾಯವನ್ನು ಇವತ್ತು ದೂರದ ಫಾರಿನ್ದಿಂದಲೂ ಕೂಡ ಕಾರ್ಯಕ್ರಮವನ್ನು ನೋಡಿ ಒಂದಷ್ಟು ಕಾಮೆಂಟ್ ಕೂಡ ಮಾಡ್ತಾ ಇದ್ದಾರೆ. NITK ಟೋಲ್ಗೇಟ್ ಅವೈಜ್ಞಾನಿಕ ರೀತಿಯಲ್ಲಿ ತೊಡಗಿದೆ, ಅಲ್ಲದೆ ಕೇವಲ 6 ತಿಂಗಳ ಮಟ್ಟಿಗೆ ಮಾತ್ರ, ಆನಂತರ ಇದನ್ನು ಪಡುಬಿದ್ರಿ ನವಯುಗ ಟೋಲ್ಗೆ ಮರ್ಜ್ ಮಾಡಲಾಗುವುದು ಅಂತೆಲ್ಲ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಹೇಳಲಾಗಿತ್ತು. ಇದೆಲ್ಲವೂ ಸುಳ್ಳು. ಟೋಲ್ ಇವತ್ತು ದೇಶದಲ್ಲಿ ಒಂದು ದೊಡ್ಡ ಮಾಫಿಯಾ ಆಗ್ತಾ ಇದೆ. ಕೇವಲ ಸೂರತ್ಕಲ್ ಟೋಲ್ದಲ್ಲಿ ದಿನವೊಂದಕ್ಕೆ 18 ಲಕ್ಷ ಕಲೆಕ್ಷನ್ ಇದೆ ಅಂತ ಮಾಹಿತಿ ಇದೆ. ಆದರೆ ಟೋಲ್ ಕಂಪ್ನಿಯವರು ಒಂದು ಪೈಸೆ
ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ತಾ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಕ್ಕಂಥ ಬಗ್ಗೆ ಒಂದು ಅಭಿಪ್ರಾಯವನ್ನು ಕಳಿಸಿದ್ದಾರೆ ವೀಕ್ಷಕರು ಫೇಸ್ಬುಕ್ನ ಮೂಲಕ ಕಾರ್ಯಕ್ರಮವನ್ನು ನೋಡಿ. ಖಂಡಿತವಾಗಲೂ ಆ ಬಗ್ಗೆ ಒಂದಷ್ಟು ದೊಡ್ಡ ಮಟ್ಟದ ಜಾಗೃತಿ ಎಲ್ಲೋ ಒಂದು ಕಡೆ ಅಗತ್ಯತೆ ಇದೆ ಅಂತಕ್ಕಂಥ ಒಂದು ಇವತ್ತು ಆತಂಕ ಜನರಲ್ಲಿ ಮನೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತೆ, ಇದಕ್ಕೆ ಕರಾವಳಿಗರು ಯಾವ ರೀತಿಯಲ್ಲಿ ಸ್ಪಂದಿಸ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಬನ್ನಿ, ನಮ್ಮೊಟ್ಟಿಗೆ ಗಣ್ಯರಿದ್ದಾರೆ. ಈಗ ಏನು ವಿಶೇಷವಾಗಿ ನಾವು ಸಾಸ್ತಾನ ಗುಂಡ್ಮಿ ಟೋಲ್ ಗೇಟ್ ಬಗ್ಗೆ ಕುರಿತಂತೆ ಮಾತನಾಡ್ತಾ ಇದ್ದೀವಿ, ಅಲ್ಲಿ ಪ್ರತಿಭಟನೆ ರೂಪವನ್ನು ತಾಳ್ತಾ ಇದೆ, ಇವತ್ತು ಸಭೆ ಆಗಿದೆ. ಸಭೆಯಲ್ಲಿ ಇದುವರೆಗೂ ಕೂಡ ಗಣ್ಯರು ತಮಗೆ ಹೇಳಿದರು ಏನೆಲ್ಲ ಸಮಸ್ಯೆಗಳಿದೆ, ಅದನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಬಹುದಿತ್ತು, ಆದರೆ ಯಾವುದೇ ಸ್ಪಂದನೆ ಇಲ್ಲ ಅಂತಕ್ಕಂಥದ್ದು. ಮುಂದೆ ಅವರು ಯಾವ ರೀತಿಯಾಗಿ ಯಾವ ಮಾರ್ಗದಲ್ಲಿ ಮುನ್ನಡಿಬೇಕಾಗಿದೆ ಅನ್ನೋದನ್ನು ನಾವು ಅವರಿಂದಲೇ ಕೇಳೋಣ. ಸರ್, ಖಂಡಿತವಾಗ್ಲೂ ನೀವು ಹೇಳಿದ ಎಲ್ಲ ಬೇಡಿಕೆಗಳನ್ನ ಪೂರೈಸಿಕೊಳ್ಳಬೇಕಾದ್ರೆ ನೀವು ಈಗ ಮುಂದೆ ಏನು ಕ್ರಮಗಳನ್ನು ಕೈಗೊಳ್ತೀರಿ ನಿಮ್ಮ ಸಂಘಟನೆ ಕಡೆಯಿಂದ, ನಿಮ್ಮ ಭಾಗದ ಜನತೆ ಕಡೆಯಿಂದ? ನಾವೀಗ ಏನಂತೇಳಿದರೆ ಮುಖ್ಯವಾಗಿ ಲೋಕಲ್ನವರಿಗೆ ಅಂದರೆ ಉಡುಪಿ ಜಿಲ್ಲೆಗೆ ಟೋಲ್ ತಗೊಳ್ಬಾರ್ದು ಅಂತ, ನಮ್ಮ KA20 ಗಾಡಿಗಳಿಗೆ ಹಾಗೆ ಹೇಳಿದಾಗೆ ರಾಜೇಶ್ ಕಾವೇರಿ ಅವರು ಹೇಳಿದಾಗೆ ಮಂಗಳೂರಿನಲ್ಲಿ KA19 ರಿಜಿಸ್ಟ್ರೇಷನ್ಗೆ ತಗೊಳ್ಳೋದಿಲ್ಲ. ಉಡುಪಿ ಜಿಲ್ಲೆಯ ರಸ್ತೆ ಪಾಸ್ ಆಗಿರುವುದರಿಂದ ಉಡುಪಿ ಜಿಲ್ಲೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಭಾಗದ ವಾಹನಗಳಿಗೆ ಟೋಲನ್ನು ತಗೊಳ್ಬಾರ್ದು ಅಂತ ಮುಖ್ಯವಾದಂಥ ಬೇಡಿಕೆ. ಇದಕ್ಕೆ ನಾನು ಹೆಜಮಾಡಿಯಿಂದ ಕುಂದಾಪುರದವರೆಗೆ ಎಲ್ಲರನ್ನು ಕೂಡ ಸಹಕಾರನ ಕೇಳ್ತೇನೆ. ಅಲ್ಲಿ ತುಂಬಾ ಕಂಪ್ಲೇಂಟ್ ಕೊಂಡು ಪಡುಬಿದ್ರೆದ್ದು ಇರ್ಬೋದು, ನಮ್ಮ ಅಂಬಲ್ಪಾಡಿಯ ಫ್ಲೈಓವರ್ನವ್ರದ್ದು ಇರ್ಬೋದು, ನಮ್ಮ ಇದರಲ್ಲಿ ಬ್ರಹ್ಮಾವರದಲ್ಲಿ ಇರುವಷ್ಟು ಸಮಸ್ಯೆ, ಅಲ್ಲಿ ಬಸ್ ಸ್ಟ್ಯಾಂಡ್ ನಿಂದ ಕ್ರಾಸ್ ಆಗಿ ಆ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬರುವಂಥದ್ದು, ಅಲ್ಲಿ ಬ್ರಹ್ಮಾವರ ಈಚೆ ಆಕಾಶವಾಣಿ ಟೋಲ್ ಹತ್ರ ಅಲ್ಲಿ ಟರ್ನ್ ಆಗಿ ಹೋಗಿರುವಂತಹ ದೊಡ್ಡ ಸಮಸ್ಯೆ ಉಂಟು. ಅಲ್ಲಿನವರು ಆಗಿರ್ಬೋದು, ಮತ್ತೆ ಕೋಟಮೂರ್ಕೈಯಲ್ಲಿ ಸಹ ಫ್ಲೈಓವರ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಬಸೂರ್ನಲ್ಲಿ ಬೇಡಿಕೆ ಇಟ್ಟಿದ್ದಾರೆ. ಈ ಎಲ್ಲ ಕೆಲಸಗಳು ನಮ್ಮ ಸರ್ವಿಸ್ ರೋಡ್ಗಳು ಎಲ್ಲ ಕಡೆಯಲ್ಲಿ ಇದೆ. ನಾವು ಮೊನ್ನೆ ಮೀಟಿಂಗ್ನಲ್ಲಿ ಇದ್ದಾಗ ಹಾಗೆ ಎಲ್ಲಿ ನೋಡಿದ್ರು ಸಹ ಸರ್ವಿಸ್ ರೋಡ್ನ ಕಂಪ್ಲೇಂಟ್ ಉಂಟು, ಚರಂಡಿ ಕಂಪ್ಲೇಂಟ್ ಉಂಟು. ಎಲ್ಲ ಇದನ್ನ ವ್ಯವಸ್ಥೆಯನ್ನು ಸರಿ ಮಾಡೋ ತನಕ ಅವರು ಟೋಲ್ ತಗೊಳ್ಬಾರ್ದು. ಟೋಲ್ ತಗೊಳ್ಳೋದೇ ಅಂತಾದ್ರೆ ನಮ್ಮ ಉಡುಪಿ ಜಿಲ್ಲೆಯ ಇದಕ್ಕೆ ಭಾಗಕ್ಕೆ ಟೋಲ್ ಅನ್ನು ತಗೊಳ್ಬಾರ್ದು ಅಂತ ನಮ್ಮ ಬೇಡಿಕೆ. ಎಸ್ ಸರ್, ಮತ್ತೊಂದು ಕರೆ ಇದೆ ಸರ್, ನಾವು ಮುಂದುವರಿಸೋಣ. ಹಲೋ, ನಮಸ್ತೆ ಪ್ರಶಾಂತ್ ಅಂತ ಹೇಳಿ. ನಮಸ್ತೆ ಪ್ರಶಾಂತ್ ಅವರೇ, ಹೇಳಿ ಸರ್. ಇಲ್ಲ, ಈಗ ಏನಂದ್ರೆ ನಮ್ಮ ಕರಾವಳಿ ಭಾಗದ ಜನರದ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಓಕೆ, ನಮ್ಮ ಯಾವುದೇ ಬೇಕನ್ನು ಪಡಿಬೇಕಾದ್ರೆ ನಾವು ಪ್ರತಿಭಟನೆ ಮಾಡ್ಲೇಬೇಕು ಅನ್ನೋ ಅನಿವಾರ್ಯತೆ ಈಗ ಬಂದಿದೆ, ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇದ್ರಿ. ಮತ್ತೆ ಇಲ್ಲಿ ಶಾಸ್ತ್ರದ ಟೋಲ್ ನಲ್ಲಿ ಸ್ಥಳೀಯರಿಗೆ ಕಾರ್ಗಳಿಗೆ ತಿಂಗಳಿಗೆ 230 ರೂಪಾಯಿ ಪಾಸ್ ಅಂತ ಮಾಡಿದ್ದಾರೆ. ಓಕೆ, ಆದ್ರೆ ಆವರಣದಲ್ಲಿ ಇನ್ನೊಂದು ವಿಷಯ ಇದೆ, 50 ಬಾರಿ ಸಂಚಾರ ಮಾಡಿದ್ರೆ ಮಾತ್ರ ಅಂತ ಹೇಳಿ. 50 ಬಾರಿ ಮಾತ್ರ, ಅದರಲ್ಲಿ ಬಿಸ್ನೆಸ್ ಇದೆ. ಅವರು ಅದನ್ನ ಯಾರು ಮನಸ್ಸು ತಗೊಳ್ಳೋದಿಲ್ಲ, 30 ರೂಪಾಯಿ ಅಲ್ಲ ಕೊಟ್ರಾಯ್ತು ಅಂತ ಹೇಳಿ. ಸಮಸ್ಯೆ ಆಗುದು ಯಾರಿಗೆ ಗೊತ್ತಾ, ಮಧ್ಯಮ ವರ್ಗದಲ್ಲಿ ಬಿಟ್ರೆ ಸಿರಿಮಂತ್ರಿಗೆ ಅಲ್ವೇ ಅಲ್ಲ. ಯಾವತ್ತಿದ್ರು ಸಫರ್ ಆಗೋದು, ನೀವು ಯಾವ್ದೇ ಯೋಜನೆ ತನ್ನಿ ಏನೇ ತನ್ನಿ ಸಫರ್ ಆಗೋದು ಮಧ್ಯಮ ವರ್ಗದಲ್ಲಿ ಮಾತ್ರ. ಈಗ ನನ್ನ ಮನೆ 1000 ಅಂಗಲ್ಲಿದೆ, ನನ್ನ ಅಂಗಡಿ 1000 ಇದೆ, ಏನ್ ಮಾಡುವ? ನಾನು ದಿನಕ್ಕೆ 4 ಬಾರಿ ತಿರುಗಲೇಬೇಕಾ? ಹೌದು, ಖಂಡಿತ ಖಂಡಿತ ಖಂಡಿತ. ದಿನಕ್ಕೆ 4 ಬಾರಿ ತಿರುಗಿದಾಗ ಎಷ್ಟು ನಾನು ಹೋಗಿ ಬರ್ಬೇಕು, ಎಷ್ಟು ದಿವಸಕ್ಕೆ ಆಗ್ಬೋದು? ಇದು ನನಗೊಂದು ಆರ್ಥಿಕ ಹೊರೆ ಅಲ್ವಾ? ಖಂಡಿತ ಖಂಡಿತ ಖಂಡಿತ. ಅದೇ ರೀತಿ ಇಲ್ಲಿ ಎಲ್ಲೆಲ್ಲ ರೋಡ್ ಗಳಿದೆ, ಎಲ್ಲರೂ ಅಡ್ಡ ರಸ್ತೆ ಬರ್ತವೆ, ಒಳ ರಸ್ತೆಗಳು ಬರ್ತವೆ. ಹೌದು ಹೌದು ಹೌದು, ಒಳ ರಸ್ತೆಗಳು ತೀರಾ ಹೈವೇಗೆ ನುಗ್ಗುವಂತ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಯಾರು ನವಯೋಗದವರು. ಈಗ ಏನ್ ಮಾಡ್ತಾರೆ, ಬರ್ತಾರೆ ಸೀದಾ ಹೈವೇಗೆ, ಅದನ್ನ ಕಟ್ ಮಾಡಿ ತಿರ್ಸ್ತಾರೆ. ಲಾರಿ ಇರ್ಬೋದು, ದೊಡ್ಡ ವೆಹಿಕಲ್ ಗಳು ಇರ್ಬೋದು, ಆ ಕಡೆಯಿಂದ 100-120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಾ ಇರೋ ವೆಹಿಕಲ್, ಏನು ಮಾಡಬೇಕು? ಖಂಡಿತ ಖಂಡಿತ ಖಂಡಿತ, ಸಾಮಾನ್ಯ ಪ್ರಜ್ಞೆ ಇರುವಂತ ವಿಚಾರ ಇದು. ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಇದುವರೆಗೂ. ಏನಂತ ಹೇಳಿದ್ರೆ, ಸುಳ್ಳಿನ ಕಂತೆಗಳನ್ನ ಹೆಣಿತಾ ಇದ್ದು ಜನರನ್ನ ಉದ್ದಾನದಕ್ಕೂ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಬಿಟ್ರೆ ಯಾವುದು ವ್ಯವಸ್ಥಿತವಾಗಿ ಒಂದನ್ನು ಮಾಡ್ಲಿಲ್ಲ. ನಾವು ಒಂದು ಸಾಧಾರಣ 20 ವರ್ಷದ ಒಂದು ಕಲ್ಪನೆ ಇಟ್ಕೊಂಡಿತ್ತು, ಇಲ್ಲಿ ಡಬಲ್ ರೋಡ್ ಆಗ್ತದೆ, ಏನೋ ಒಂದು ಇಮ್ಯಾಜಿನೇಷನ್ ಇರ್ತದಲ್ಲ ಸಾಮಾನ್ಯ ಮನಸ್ಸಿನ ಇಮ್ಯಾಜಿನೇಷನ್. ಖಂಡಿತ ಖಂಡಿತ, ಅದೆಲ್ಲವೂ ಕೂಡ ಇವತ್ತು ಆ ನಿರೀಕ್ಷೆಗಳು ಎಲ್ಲ ಹುಸಿ ಆಯ್ತು ಅಂತ. ಎಷ್ಟೋ ಜನರ ಸತ್ರು, ಎಷ್ಟೋ ಜನರ ಶಾಶ್ವತ ಅಂಗವಿಕಲರಾದ್ರು ಈ ರಸ್ತೆ ನಿರ್ಮಾಣವಾಗುವ ಇಡೀ ಕಾಲದುದ್ದಕ್ಕೂ ಕೂಡ. ಇನ್ನು ಎಷ್ಟು ಜನರನ್ನ ನಾವು ನೋಡ್ಲಿಕ್ಕೆ ಉಂಟು, ಯಾಕಂದ್ರೆ ನಾವು ಹೈವೇ ಬದಿಯಲ್ಲಿ ಇರೋರು ಎಷ್ಟೋ ಜನ ಎತ್ತಿ ಆಸ್ಪತ್ರೆ ತಗೊಂಡು ಉದಾಹರಣೆ ತುಂಬಾ ಇದೆ. ಸನ್ನಿವೇಶ ಎಷ್ಟು ಸೃಷ್ಟಿ ಆಗ್ಬೇಕು ಆ ದೇವರಿಗೆ ಗೊತ್ತು. ಖಂಡಿತ 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 ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ತಮಗೆ. ಎಸ್ ಪೂಜಾರಿ ಅವರೇ, ತಾವು ಈಗ ತಮ್ಮ ಈ ಒಟ್ಟಾರೆ ನಾಳೆಯ ಪ್ರತಿಭಟನೆಯ ಒಂದು ರೂಪರೇಷೆ ಯಾವ ರೀತಿಯಾಗಿ ಇಟ್ಕೊಂಡಿದ್ದೀರಿ?
ನೋಡಿ, ನಾವು ಈಗ ಗುಳ್ಮಿ ಸಾಸ್ತಾನ ಅಂತ ವಿಚಾರ ಉಂಟಲ್ಲ, ಗುಳ್ಮಿ ಸಾಸ್ತಾನ ಅಲ್ಲ ಇದು, ಇದು ಉಡುಪಿ ಜಿಲ್ಲೆಗೆ ಸೀಮಿತವಾದ ಜಿಲ್ಲೆಗೆ ಸೀಮಿತ ಆಗುವಂತ ವಿಚಾರ. ಉಡುಪಿ ಸಾಸ್ತಾನ ನಾವು ಪರಿಸರದ ನಮ್ಮ ಲೋಕಲ್ ಅನ್ನೋ ಅಂತ ವಿಚಾರ ಏನೂ ಇಲ್ಲ. ಲೋಕಲ್ ಅಂತ ಬರುವಾಗ ಬರುವಂತದ್ದು ನಿಮ್ಮ ಸರ್ವಿಸ್ ಇರ್ಬೋದು, ಬೇರೆ ಸಣ್ಣ ಸಣ್ಣ ವಿಚಾರಗಳು ಉಂಟು, ಅದನ್ನೆಲ್ಲ ನನ್ನ ಪ್ರಕಾರ ಇಲ್ಲಿ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಒತ್ತಡ ಹೇರಿದ್ರೆ ಸ್ವಲ್ಪ ಬೇಗ ಮಾಡಬಹುದು ಗೊತ್ತಿಲ್ಲ. ಆದ್ರೆ ಈ ಟೋಲ್ ವಿಚಾರ ಒಂದುಂಟಲ್ಲ, ಟೋಲ್ ವಿನಾಯಿತಿ K20ಗೆ ಟೋಲ್ ವಿನಾಯಿತಿ ಆಗಬೇಕು ಅನ್ನುವಂಥದ್ದು ಮೂಲಭೂತ ದೊಡ್ಡ ಪ್ರಶ್ನೆ. ಅದು ಆಗ್ಲೇಬೇಕು, ಅದನ್ನ ಬಿಟ್ಟು ಅದನ್ನ ಯಾವುದೇ ಕಾರಣಕ್ಕೂ ಮಾಡದೇ ಇದ್ರೆ ನಾವು ಟೋಲ್ ಕಲೆಕ್ಷನ್ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಂತ ಮನವಿಯಲ್ಲಿ, ಎಲ್ಲಾ ಜನಪ್ರತಿನಿಧಿಗಳಿಗೆ ಕೊಟ್ಟಂತ ಮನವಿಯಲ್ಲಿ ನಾವು ಈಗಾಗಲೇ ನಾವು ಅದನ್ನು ಸ್ಪಷ್ಟಪಡಿಸಿದ್ದೇವೆ. ಉಡುಪಿ ಜಿಲ್ಲೆಯ K20 ಗಾಡಿಗಳಿಗೆ ಆವಾಗ ನಾವು 20 ಕಿಲೋಮೀಟರ್ ಅಂತ ಏನೋ ಹಾಕೊಂಡಿದ್ದೇವೆ, ಆದ್ರೆ ಆ K20 ಗಾಡಿಗಳಿಗೆ ನೀವು ರಿಲೀವ್ ಮಾಡದಿದ್ರೆ ಯಾವ ಕಾರಣಕ್ಕೂ ಟೋಲ್ ಕಲೆಕ್ಷನ್ ಮಾಡಕ್ ಬಿಡುವುದಿಲ್ಲ ಅಂತ ನಾವು ಹೇಳಿದ್ದೇವೆ. ಅದ್ರ ಒಟ್ಟಿಗೆ ನಾವು ಇಲ್ಲಿ ಮೂಲಭೂತ ಸಮಸ್ಯೆಗಳೇನುಂಟು ಅದು ಕಡಿಮೆ ಏನಲ್ಲ, ಕಡಿಮೆ ಅಂತಲ್ಲ. ಆದ್ರೆ ಆವಾಗ ಒಬ್ಬರು ಪಡುಬಿದ್ರೆ ಅವರು ಕಾಲ್ ಮಾಡಿದ್ರಲ್ಲ, ಅವ್ರು ಹೇಳಿದ್ರಲ್ಲ, ಹಾಗೆ ಸ್ವಲ್ಪ ನಾವು ಅವರಿಗೆ ಹೊಂದಾಣಿಕೆ ಮಾಡಿಕೊಂಡು ಸ್ವಲ್ಪ ರೋಡ್ ಆದ್ರ ಮೇಲೆ ಮಾಡ್ಲಿ, ಸ್ವಲ್ಪ ಸ್ವಲ್ಪ ರಿಲೀವ್ ಮಾಡುವ ಅನ್ನುವಂಥದ್ದು ಉದ್ದೇಶ ಬಿಟ್ರೆ ಬೇರೆ ಅವರು ಬಿಡುವಂತದ್ದು ಏನು ಅವಶ್ಯಕತೆ ಇಲ್ಲ. ಈ ರೋಡ್ ಅನ್ನ ಬಳಸುವಾಗ ಕಿಲೋಮೀಟರ್ ಪರ್ ಕಿಲೋಮೀಟರ್ ಎಷ್ಟು ಹಣ ಕೊಡ್ಬೇಕಲ್ಲ ನಾವು, ಖಂಡಿತ ಕೊಡ್ಬೇಕಾದ್ರೆ ಅವ್ರು ಏನು ಸರ್ವಿಸ್ ಕೊಡ್ಬೇಕಲ್ಲ, ಪ್ರತಿಯೊಂದಲ್ಲೂ ಹಾಗೆ ಅಲ್ವಾ, ಯಾವುದೇ ವಸ್ತು ತಗೊಂಡ್ರೆ ಅದಕ್ಕೆ ಬೇಕಾದ ಸರ್ವಿಸ್ ಕೊಡ್ಬೇಕು. ಈಗ ಒಂದು ಟಿವಿ ಚಾನಲ್ 150 ರೂಪಾಯಿ ಕೊಟ್ಟು ನಾವು ಎಷ್ಟೋ ಕೊಟ್ಟು ಇದಾಗ್ತೇವೆ, ಕೇಬಲ್ ಹಾಕೊಳ್ತೇವೆ, ಹಿಂದಿಂದ ಚಾನಲ್ ಬರ್ಬೇಕಂತ ಉಂಟು, ಆ ಚಾನಲ್ ಬರೆದ್ರೆ ಹಣ ಕೊಡುದಿಲ್ಲ ನಾವು. ಅದೇ ತರ ರೋಡ್ ಬಳಸ್ಕೊಳ್ಳುವಾಗ ಅವ್ರು ಕೊಡ್ಬೇಕಾದ ಸೇವೆಗಳನ್ನೆಲ್ಲ ಕೊಡ್ಬೇಕು, ಕೊಟ್ಟರೆ ಮಾತ್ರ ಹಣ ಕೊಡುದು, ಧರ್ಮ ಕೊಡ್ಬೇಕಾದ ಅವಶ್ಯಕತೆ ಏನಿಲ್ಲ. ಅವ್ರೇನು ಸೇವೆ ಮಾಡುತ್ತಲ್ಲಲ್ಲಿ, ಇದು ರಾಷ್ಟ್ರೀಯ ಹೆದ್ದಾರಿ ಅವರ ಟೆಂಡರ್ ತಗೊಂಡಿದ್ದಾರಲ್ಲ, ಅವ್ರ ಸೇವೆ ಅಲ್ಲದು, ಅವ್ರ ಸೇವೆಯನ್ನ ಇನ್ನು ಕೊಡ್ಬೇಕು, ಸೇವೆಯನ್ನು ಇನ್ನು ಮಾಡ್ಬೇಕಾದ್ದು ಖಂಡಿತ. ಸೇವೆ ಹೆಸರಲ್ಲಿ ಇನ್ನು ಅನಾನುಕೂಲತೆ ಹೆಚ್ಚಾಗಿದೆ. ಈಗಾಗಲೇ ನಾವು ನಮ್ಮ ಜಿಲ್ಲೆಯ ಸಾವಿರಾರು ಜನ ಪ್ರಾಣವನ್ನ ಬಲಿ ತಗೊಂಡಾಯ್ತು, ಸಾವಿರಾರು ಜನದ ಎಷ್ಟೋ ಕುಟುಂಬಗಳು ಸಫರ್ ಆಗಿ ಹೋಯ್ತು, ಇದನ್ನು ಯಾರು ಲೆಕ್ಕ ಹಿಡಿಯಲಿಲ್ಲ, ಇದಕ್ಕೆಲ್ಲ ಬೆಲೆ ಕಟ್ಟಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಏನೇ ಆಗ್ಲಿ, ಈ ಜೀವಗಳು ಹೋದ್ರೂ ಸಹ ಮುಂದೊಂದ್ ದಿವಸ ಅವ್ರ ಕುಟುಂಬದವರು ಅವ್ರ ನೆಮ್ಮದಿಯಲ್ಲಿ ಬದುಕುವಂತ ವಾತಾವರಣ ಸೃಷ್ಟಿ ಆಗ್ಲಿ ಅನ್ನುವಂಥದ್ದು ಬಯಸುವಂತದ್ದು ಈಗ ಸ್ವಾಭಾವಿಕವಾಗಿ. ಈಗ ನಾವು ನೋಡಿದ ಹಾಗೆ ಕೊಂಕಣ ರೈಲ್ವೆ ಬೇರೆ ಬೇರೆ ರೈಲ್ವೆ ಯೋಜನೆಗಳನ್ನ ತಂದಾಗ ಆ ಜಾಗಗಳನ್ನ ಎಕ್ವೈರ್ ಮಾಡಿದ ಪ್ರದೇಶಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟದಂತ ಉದಾಹರಣೆಗಳು ಉಂಟು ಖಂಡಿತ. ಅದೇ ರೀತಿ ನಾವು ಉದ್ಯೋಗ ಕೇಳ್ತಾ ಇಲ್ಲ, ಉದ್ಯೋಗ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ, ಆದ್ರೆ ಸ್ಥಳೀಯರಿಗೆ ವಿನಾಯಿತಿ ಕೊಡುವಂತದ್ದು ಏನು ದೊಡ್ಡ ವಿಷಯ ಅಲ್ಲ, ಅದನ್ನ ಅವರಾಗಿ ಅನೌನ್ಸ್ ಮಾಡ್ಬೇಕಿತ್ತು, ಅವರಾಗಿ ಅನೌನ್ಸ್ ಮಾಡ್ಬೇಕಿತ್ತು ಸ್ಥಳೀಯವಾಗಿ, ನಿಮ್ಮ ಮಾಧ್ಯಮದ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಅಥವಾ ಜನಪ್ರತಿಗಳ ಮುಖಾಂತರ ಸ್ಥಳೀಯರಿಗೆ ಇಂತಿಂತ ವಿನಾಯಿತಿಗಳುಂಟು, ಇದನ್ನ ಮಾಡ್ತೇವೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬೇಕಿತ್ತು, ಅದನ್ನ ಮಾಡಿ ನಮ್ಗೆ ಮನದಟ್ಟು ಮಾಡಿ ನಂತರ ಟೋಲ್ ಪ್ರಾರಂಭ ಮಾಡ್ಬೇಕಿತ್ತು. ಅವ್ರು ಮಾಡಿದ್ ಪರಮ ತಪ್ಪದು, ಅದನ್ನ ಕೇಳಿದ್ ನಮ್ಮವ್ರು ಬೇರೆ ಯಾರ ಜನಪ್ರತಿನಿಧಿಗಳಿರ್ಬಹುದು ಅಧಿಕಾರಿಗಳ ಅವ್ರು ತಪ್ಪು. ಆದ್ರೆ ನಾವನ್ನ ಈ ಇಷ್ಟನ್ನ ಖಂಡಿತವಾಗಿ ಹೇಳ್ತೇವೆ, ನಾವು ಈ ದೇಶ ಪ್ರಜೆಗಳಾಗಿ ನಮ್ಗೆ ಜವಾಬ್ದಾರಿ ಉಂಟು, ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಇರುವಂತ ಮೂಲಭೂತ ಸೌಕರ್ಯಗಳು ಒಂದು, ಅದರೊಟ್ಟಿಗೆ ಈ ವಿನಾಯಿತಿ ವಿನಾಯಿತಿಯನ್ನ ಯಾವುದೇ ಕಾರಣಕ್ಕೂ ರಿಲೀವ್ ಮಾಡುವಂತದ್ದು ಅದರಲ್ಲಿ ಸಡಿಲ್ ಮಾಡುವಂತ ಯಾವುದೇ ಇದಿಲ್ಲ. ಈ ಮೂಲಭೂತ ಸೌಕರ್ಯಗಳನ್ನ ಹಂತಂತವಾಗಿ ಮಾಡಿಕೊಡೋದಾದ್ರೆ ನಾವು ಟೋಲ್ ಕಲೆಕ್ಷನ್ ಮಾಡ್ಲಿಕ್ಕೆ ಬಿಡ್ತೇವೆ, ವಿನಾ ಇಲ್ಲಿದ್ರೆ ಅವ್ರಿಗೆ ಟೋಲ್ ಕಲೆಕ್ಷನ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ನೀವು ಬೆಂಗಳೂರಂತ ಪ್ರದೇಶದಲ್ಲಿ ನೋಡಿರ್ಬೋದು, ಜನ ಬಂದು ರೊಚ್ಚಿಗೆ ಟೋಲ್ ಹೊಡೆದಾಕಿದ್ದುಂಟು, ನಾವು ಅಂತವ್ರಲ್ಲ, ನಾವು ಟೋಲ್ ಕಲೆಕ್ಷನ್ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಯಸ್ ಫಸ್ಟ್ ಖಂಡಿತ. ಎಸ್ ಸರ್, ಇಬ್ರು ಕೂಡ ಸಾಕಷ್ಟು ವಿಚಾರದಾಗಲಿ, ಇದುವರೆಗೂ ಕೂಡ ಆ ಭಾಗದ ಸಮಸ್ಯೆ ಕುರಿತಂತೆ ಒಂದು ಮಾತಾಡ್ತೇನೆ. ಎಸ್ ಸರ್ ಹೇಳಿ. ನಾಡಿದ್ದು 30ನೇ ತಾರೀಕಿಗೆ ನಾವು ಸಾಸ್ತಾನ ಟೋಲ್ನ ಇದರಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ 10 ಗಂಟೆಗೆ. ಓಕೆ. ಎಲ್ಲ ಸಂಘ ಸಂಸ್ಥೆಯವರು, ವಾಹನ ಮಾಲಕರು ಮತ್ತು ಚಾಲಕರು ಇವರೆಲ್ಲರೂ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ತಾವು ಬರಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ವಿಜ್ಞಾಪಿಸ್ತೇನೆ. ಇದು ಸಾಸ್ತಾನದಲ್ಲಿ ಪ್ರತಿಭಟನೆ, ಸಾಸ್ತಾನ ಟೋಲ್ನಲ್ಲಿ ಪ್ರತಿಭಟನೆ. ಓಕೆ 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 ಸರ್, ಖಂಡಿತವಾಗ್ಲು. ಎಸ್ ವೀಕ್ಷಕರೇ, ಖಂಡಿತವಾಗ್ಲು ಆ ಭಾಗದ ಜನತೆ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರೆ ನಿಮಗೆ ಸಿಗಬೇಕಾದಂಥ ಏನು ಒಂದು ಸೇವೆ ಇದೆ, ಹಕ್ಕು ಏನಿದೆ, ಅದನ್ನು ಪಡೆದುಕೊಳ್ಳುವಲ್ಲಿ ಒಂದು ಯಶಸ್ವಿಯನ್ನು ಪಡಿಬೋದು. ಆ ಬಗ್ಗೆ ನಿಮಗೂ ಕೂಡ ಸಂಘಟನೆಯವರು ಕೂಡ ಈ ಬಗ್ಗೆ ತುಂಬಾ ಶ್ರಮಪಟ್ಟು ಆ ಒಂದು ಸಂಘಟನೆಯನ್ನು ಮಾಡ್ಕೊಳ್ತಾ ಇದ್ರಿ, ಜೊತೆಗೆ ಅಲ್ಲಿ ಹೋರಾಟವನ್ನು ಇವತ್ತು ರೂಪರೇಷೆ ಮಾಡಿಕೊಂಡಿದ್ರಿ, ಇದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಯಶಸ್ವಿ ಆಗಲಿ ಅಂತಕ್ಕಂಥ ನಾವು ಒಂದು ಪ್ರೋತ್ಸಾಹದ ಮೂಲಕ, ಸದಾಶಯದ ಮೂಲಕ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಸರ್.
ಎಸ್ ವೀಕ್ಷಕರೇ, ಇವತ್ತು ಪ್ರಮುಖವಾಗಿ ಏನು ಕರಾವಳಿಯಾದ್ಯಂತ ಈ ಒಂದು ಹೈವೇ ತಲೆನೋವಾಗಿ ಯಾವ ರೀತಿಯಾಗಿ ಪರಿಣಮಿಸಿತ್ತು, ಅದು ಇನ್ನೂ ಕೂಡ ಆ ತಲೆಭಾರ ಕೆಳಗೆ ಇಳಿತಾ ಇಲ್ಲ ಅಂತಕ್ಕಂಥ ನಿರೀಕ್ಷೆಗಳು, ಆ ಬಗ್ಗಿನ ಪ್ರಶ್ನೆಗಳು ಇವೆಲ್ಲವೂ ಕೂಡ ಜನಸಾಮಾನ್ಯರ ಒಂದು ಕಡೆ ಆತಂಕದಲ್ಲಿ ಮನೆ ಮಾಡಿ ಕುಳಿತು ಬಿಟ್ಟಿದೆ. ಹಾಗಾಗಿ ಈ ಆತಂಕ ಸರಿ ಹೋಗಬೇಕಾದ್ರೆ ಇಲ್ಲಿ ಪ್ರತಿಭಟನೆಗಳು ಕೂಡ ಅನಿವಾರ್ಯ ಅನ್ನುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಸಂಸ್ಥಾನದ ಭಾಗದ ಜನತೆ ಕೂಡ ಸಂಘಟನೆಯ ಮೂಲಕ ಈ ಎಲ್ಲ ವ್ಯಕ್ತಿಗಳು ಈ ಎಲ್ಲ ಗಣ್ಯರು ಕೂಡ ಒಗ್ಗಟ್ಟಾಗಿ ಒಂದು ಪ್ರತಿಭಟನೆಯನ್ನು ಮಾಡಿ ತಮ್ಮ ಹಕ್ಕುಗಳನ್ನು, ತಮಗೆ ಬೇಕಾದಂಥ ವಿನಾಯಿತಿಯನ್ನು, ತಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಟೋಲ್ ಕಟ್ಟುವ ವಿಷಯವಾಗಿ ಇದು ಕೂಡ ಮುಂದಿನ ರೀತಿಯಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟಂಥವರು ಯಾವ ರೀತಿ ಸ್ಪಂದಿಸ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಆ ಭಾಗದ ಜನತೆ ಇದರ ಬಗ್ಗೆ ಎಷ್ಟು ಎಚ್ಚೆತ್ತುಕೊಂಡು ಇದರಲ್ಲಿ ನಾಳೆ ದಿನ ಪಾಲ್ಗೊಳ್ತಾರೆ, ಅದರ ಯಶಸ್ಸನ್ನು ಪಡೆದುಕೊಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಿರೀಕ್ಷಿಸಬೇಕಾಗಿದೆ. ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.